ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಜೀರ್ಣ, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%ಗೆ 100%ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರ ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ಪ್ರೀ ಲಾಂಚ್ ಆಫರ್ ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್, ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಇಲ್ಲಿ ನಿಮ್ಮ ಅಡವಿಟ್ಟಂತಹ ಚಿನ್ನವನ್ನ ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಬಿಪಿ ಇರಲಿ, ಶುಗರ್ ಇರಲಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಈ ಎಲ್ಲಾ ರೋಗಗಳನ್ನು ನಿಯಂತ್ರಣದಲ್ಲಿ ಕೂಡ ಇಡುತ್ತೆ. ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಖಂಡಿತವಾಗಿ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ವಾರದ ಮೊದಲನೇ ದಿನ, ಶುಭ ಸೋಮವಾರ, ಶಿವನ ವಾರ ಕೂಡ ಹೌದು. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲಾ ಪರಿಹಾರ ಏನು ಅಂತ ಕೂಡ ಗುರು ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಕಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ತ್ರಂಭಕಂ ಯಜಾಮಹೇ ಸುಗಂಧಿಂ ವಷ್ಟಿವರ್ಧನಂ ಉರ್ವಾರಕುಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್ ಅಗೋರೇಭ್ಯೋ ದುಗೋರೇಭ್ಯೋ ಗೋರಗೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆಯಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರಪ್ರಚೋದಯಾತ್. ಓಂ ರುದ್ರದೇವಾಯ ನಮಃ. ಓಂ ಸೋಮೇಶ್ವರಾಯ ನಮಃ. ಓಂ ಸುಂದರೇಶ್ವರಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಜಾತವೇದಸೇ ಸನವಾಮ ಸೋಮರಾಧೀತೋ ನಿಧಾಧಿವೇದಃ ಸನ ಪರ್ಷದ ದುರ್ಘಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವ್ರಣಾಂತವಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ದುಷ್ಟಾಃ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೆ ಸುತರಸಿತರಸೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ವಾರದ ಮೊದಲನೇ ದಿವಸ ಪ್ರತಿಯೊಬ್ಬರ ಕಾಯಕವೂ ಸಹಿತ ಪ್ರತಿಯೊಬ್ಬರ ಕಾಯಕವೂ ಯಶಸ್ಸಿನ ಹಾದಿಯಲ್ಲಿರಲಿ. ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕೊಂಡು ಒದ್ದಾಡ್ತಿದ್ದಾರೆ. ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳನ್ನು ದಾಟಿ ಹೊರಬರಲು ಸಹಿತ ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಮನೇಲಿ ಕೂತರೆ ಜೀವನ ನಡೆಯಲ್ಲ, ಮನೇಲಿ ಕೂರ್ತೀರ ಹೊರಗಡೆ ಬಂದರೆ ಬದುಕು ಸಾಗೋಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಕೈಯಲ್ಲಿ ಉದ್ಯೋಗ ಎಂಬತಕ್ಕಂಥದ್ದು, ತಮ್ಮಲ್ಲಿರ್ತಕ್ಕಂಥ ವಿದ್ವತ್ತಿನಿಂದ ಬದುಕಬೇಕು ಎಂಬತಕ್ಕಂತಹ ಬದುಕಿನ ಮಾರ್ಗ ಹುಡುಕೊಳ್ಳತಕ್ಕಂಥದ್ದು, ಅದಕ್ಕೂ ಮಧ್ಯದಲ್ಲಿ ಈ ಒಂದು ಮಹಾಮಾರಿ ಕಾಯಿಲೆ ಎಲ್ಲೆಂದರಲ್ಲಿ ಓಡಾಡ್ತಿರತಕ್ಕಂಥದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕಾದ್ದು, ಇಂತಹ ರೋಗ ರುಜಿನಗಳು ಎದುರಾದಾಗ, ಪ್ಲೇಗು ಮಹಾಮಾರಿ ಇಂತಹ ಕಾಯಿಲೆಗಳು ಬಂದಾಗ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕಾದ್ದು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನೇ. ಯಾಕೆಂದರೆ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟವು ಸಹಿತ ಆತನ ಅಧೀನದಲ್ಲಿದೆ.
ಹಾಗಾಗಿ ಶಿವಧ್ಯಾನವನ್ನು ಮಾಡೋಣ, ಶಿವಪ್ರಾರ್ಥನೆ ಮಾಡೋಣ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಆದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇಡೀ ವಿಶ್ವವೇ ಬಿಟ್ಟು ತೊಲಗಲಿ ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಮಾಡೋಣ. ಜೊತೆಗೆ ಇವತ್ತಿನ ದಿವಸ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ, ವಾರದ ಮೊದಲನೇ ದಿವಸ. ಜೊತೆಗೆ ಪ್ರತಿಯೊಬ್ಬರ ಕಾಯಕವೂ ಸಹಿತ ಕೈಕಟ್ಟಿ ಕೂರುವಂತಹ ಕೆಲಸ ಆಗಿಬಿಟ್ಟಿದೆ. ಅಂತಹದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದಬೇಕೋಸ್ಕರ, ಅಂದರೆ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತು ಓದಬೇಕಾದಂಥ ಪರಿಸ್ಥಿತಿ ಎದುರಾಗ್ತಿದೆ. ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಓದುವಾಗ ಗುರುಗಳ ಸಮ್ಮುಖದಲ್ಲಿ ಕೂತಂತಹ ವಿದ್ಯಾರ್ಥಿಗಳಿಗೆ ಅಲ್ಲೂ ಸಹಿತ ವಿದ್ಯೆ ಎಂಟತಕ್ಕಂಥದ್ದು ಬಹಳ ಕಷ್ಟ. ಎಷ್ಟೋ ಜನ ಮಕ್ಕಳು ನೋಡಿ, ಒಳ್ಳೆ ಕ್ರಮಶಿಕ್ಷಣ ಹೇಳುವಂಥ ಶಾಲೆಗಳಿಗೆ ಹೊರಟರೂ ಸರಿಯಾದಂಥ ಅಂಕಗಳಿರಲ್ಲ. ಅಂಕಗಳೆಂಬತಕ್ಕಂಥದ್ದು ಹೇಗಾದರೂ ಬರಲಿ, ಅದು ವರ್ಷಕ್ಕೊಂದ್ಸತಿ ಬರತಕ್ಕಂಥದ್ದು. ಆದರೆ ಮಕ್ಕಳ ತಲೆಯಲ್ಲಿ ಬರಬೇಕಾದಂತಹ ಜ್ಞಾನ, ಸಿಗಬೇಕಾಗಿರ್ತಕ್ಕಂತಹ ವಿದ್ಯೆ, ಸಿಗಬೇಕಾಗಿರ್ತಕ್ಕಂತಹ ಒಳ್ಳೆಯ ಒಂದು ಜ್ಞಾನಚಕ್ಷುವನ್ನು ಅವರು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದರು. ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಈಗ ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಅಂತಿರ್ತಕ್ಕಂಥದ್ದು, ಮನೆಯಲ್ಲೇ ಕ್ಲಾಸಸ್ ಇದೆ ಅಂತ ಇರ್ತಕ್ಕಂಥದ್ದು, ಎಲ್ಲೋ ನಿಂತು ಹೇಳುವಂತಹ ಪಾಠವನ್ನು ನಿಮ್ಮ ಮೊಬೈಲಲ್ಲೋ ಅಥವಾ ಟಿ ವಿನಲ್ಲೋ ಅಥವಾ ಒಂದು ಕಂಪ್ಯೂಟರಲ್ಲೋ ನೋಡಿ ನಾನು ವಿದ್ಯೆಯನ್ನು ಕಲಿತೀನಿ ಎಂಬತಕ್ಕಂತಹ ಮಾತು ಎಷ್ಟು ಮಾತ್ರ ಸರಿ ಹೋಗುತ್ತೆ, ಎಷ್ಟು ಮಾತ್ರ ಸಾಧ್ಯವಾಗುತ್ತೆ, ಎಷ್ಟು ಜನ ವಿದ್ಯಾರ್ಥಿಗಳು ಸರಿಯಾದಂಥ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಆಗುತ್ತೆ, ಎಲ್ಲವೂ ಸಹಿತ ಚಿಂತನೆ ಮಾಡಬೇಕಾಗಿದೆ. ಏನೇ ಆದರೂ ವಿದ್ಯಾರ್ಥಿಗಳ ಬದುಕು ಅಯೋಮಯವಾಗಿಬಿಟ್ಟಿದೆ. ಹಾಗೆ ಕಷ್ಟಪಟ್ಟು ದುಡಿದು ತಿನ್ನುವಂಥ ಕೈಗಳಿಗೆ ಕೆಲಸ ಇಲ್ಲದಂಥ ರೀತಿಯಲ್ಲಾಗಿದೆ. ಸಾಕಷ್ಟು ಜನ ರೈತ ಬಾಂಧವರು ಬೆಳೆದಿರ್ತಕ್ಕಂತಹ ಬೆಳೆ ಮಾರುಕಟ್ಟೆಗೆ ಬರಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಬೆಳೆದ ಬೆಳೆಗೆ ಸೂಕ್ತ ಮೌಲ್ಯ ಇಲ್ಲ, ವಿದ್ಯಾರ್ಥಿಗಳ ಬದುಕು ಅರ್ಥವೇ ಇಲ್ಲ. ಇನ್ನು ಮನೆಯಲ್ಲಿರ್ತಕ್ಕಂಥವರು ದುಡಿದು ಮನೆಯನ್ನು ಸಾಕಬೇಕಾಗಿರ್ತಕ್ಕಂಥ ಹಿರಿಯರು ಅವರ ಸಂಕಷ್ಟ ಕೇಳೋರೇ ಇಲ್ಲ. ಇಂತಹ ಪರಿಸ್ಥಿತಿಗೆ ಎದುರಾಗಿರ್ತಕ್ಕಂಥ ಈಗಿನ ಕಾಲ, ಈ ಕಾಲದ ಧರ್ಮ ಕೈ ಹಿಡಿದು ನಡೆಸಬೇಕಾಗಿರ್ತಕ್ಕಂಥವನು ಆ ಭಗವಂತ ಒಬ್ಬನೇ. ಅಂತಹ ಭಗವಂತನ್ನ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಎಲ್ಲರೂ ಸಹಿತ ಸಾಮೂಹಿಕವಾದಂಥ ಪ್ರಾರ್ಥನೆಯನ್ನೇ ಸಲ್ಲಿಸೋಣ. ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರ ಎಲ್ಲರೂ ನಿರಂತರವೂ ಪಠಿಸೋಣ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈಗ ಏನ್ ತಿಳಿಸ್ಕೊಡ್ತೀರಿ? ಖಂಡಿತಮ್ಮ, ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲಿ ಅವರವರ ಆತ್ಮರಕ್ಷಣೆಗಾಗಿ ಅವರವರ ನೆಮ್ಮದಿಯ ಬದುಕನ್ನು ಕಾಣಬೇಕು. ಇರೋದರಲ್ಲಿ ತಾವೆಲ್ಲರೂ ಸಹಿತ ಪ್ರಾಣ ಉಳಿಸ್ಕೊಂಡು ಬದುಕಿದ್ರೆ ಸಾಕಪ್ಪ ಅಂತ ನೋಡಿ. ಹಿಂದೆಲ್ಲ ಯಾರನ್ನೋ ಒಬ್ಬ ಶತ್ರುಗಳಿದ್ದಾರೆ ಅಂದರೆ ಆ ಶತ್ರುಗಳಿಗೆ ಅಂಜಿಕೊಂಡು ಭಯಪಟ್ಟು ಹೇಗೋ ಬದುಕದಿತ್ತು, ಆ ಬದುಕು ಸಾಗಿಸಬೇಕಾಗಿತ್ತು. ಅಥವಾ ಶತ್ರುಗಳಿಗೆ ಸರಿಸಮಾನವಾಗಿ ನಾನು ಓಡಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದ್ದರೆ ರಸ್ತೆಗಿಳಿದು ನಾವು ಹೊಡೆದಾಡ್ಬೋದಾಗಿತ್ತು. ಆದರೆ ಈಗಿರ್ತಕ್ಕಂಥ ಈ ಶತ್ರುವಿನಿಂದ ಯಾರೂ ಸಹಿತ ಎದೆಯನ್ನು ಧೈರ್ಯ ಮಾಡಿಕೊಂಡು ರೋಡಿಗೆ ಬರಲಿಕ್ಕಾಗಲ್ಲ ಅಥವಾ ಅದನ್ನು ಹೊಡೆದಾಡಲಿಕ್ಕಾಗಲ್ಲ. ಆದರೆ ನಮ್ಮೊಳಗಿರ್ತಕ್ಕಂತಹ ದೇಹದ ಶಕ್ತಿಯನ್ನು ಈ ಒಂದು ಕಾಯಿಲೆ, ಈ ಪ್ರಸ್ತುತ ಕೋವಿಡ್ ಎಂಬತಕ್ಕಂತಹ ಕಾಯಿಲೆಯಿಂದ ನಾವು ನಮ್ಮ ಆತ್ಮರಕ್ಷಣೆ ಮಾಡಿಕೊಂಡು ದೇಹ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಒಂದಷ್ಟು ಔಷಧೀಯಗಳಿದೆ. ಆ ಔಷಧಿ ಗುಣ ಇರತಕ್ಕಂಥ ಸಸಿಗಳನ್ನು ನಮ್ಮ ನಮ್ಮ ಪ್ರಾಂತ್ಯಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ವಯಸ್ಸಿನ ತಾರತಮ್ಯವಿಲ್ಲದಿರ, ಯಾಕೆಂದರೆ ಇತ್ತೀಚಿನ ಆಹಾರ ಪದ್ಧತಿಗಳಿದೆಯಲ್ಲ ಈ ಪ್ರಕಾರ ಆಗೋಗಿದೆ. ಆಹಾರ ಪದ್ಧತಿಗಳಲ್ಲಿ ಶಕ್ತಿ ಇಲ್ಲದ್ರಿಂದ ನಾವು ತಿನ್ನುವ ಕಾಲ ಮಾತ್ರ ಹೊಟ್ಟೆ ತುಂಬುತ್ತೆ ವಿನಃ ತಿಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಅಂದರೆ ಆಹಾರದ ಶಕ್ತಿ ಎಷ್ಟಿದೆ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ 107 ವರ್ಷದ ಅಜ್ಜಿ ಕೋವಿಡಿಂದ ಪಾರಾಗಿರ್ತಕ್ಕಂಥದ್ದು, ಹೊರಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರನೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಸುಧಾರಿಸ್ಕೋಬೇಕು? ಜೊತೆಗೆ ಸ್ವಲ್ಪ ದೂರ ನಡೆದರೆ ಈ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಮೀನು ಮಾಂಸಖಂಡ ಇರಲಿ, ಮೊಣಕಾಲಿರಲಿ, ಸೊಂಟದ ಭಾಗ ಇರಲಿ ಅಥವಾ ಬೆನ್ನಿನ ಭಾಗ ಇರಲಿ, ಕುತ್ತಿಗೆ ಆಗಲಿ, ಏನಾದರೂ ಸಹಿತ ವಯಸ್ಸಿನ ತಾರತಮ್ಯವೇ ಇಲ್ಲ ರೋಗಕ್ಕೆ. ಈಗ ಬರ್ತಿರ್ತಕ್ಕಂತಹ ರೋಗ ರುಜಿನಗಳು, ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನಮ್ಮ ಮುಂದೆ ಚೆನ್ನಾಗಿ ನಡೆದು ಓಡಾಡ್ತಿದ್ರೆ ವಯಸ್ಸಲ್ಲಿರ್ತಕ್ಕಂಥ ನಾವು ಹಲವಾರು ರೋಗಗಳನ್ನು ಹೇಳಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋ ಕಾಲ. ಜೊತೆಗೆ ಔಷಧಿಗಳು ಲೆಕ್ಕವಿಲ್ಲದಷ್ಟು ಔಷಧಿಗಳನ್ನು ತಗೊಳ್ತೀವಿ ನಾವು. ಲೆಕ್ಕವಿಲ್ಲದಷ್ಟು ಔಷಧಿಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಪ್ರಸ್ತುತ ಕಾಲದಲ್ಲಿ ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ಎಲ್ಲರ ಮನೆಗಳಲ್ಲಿರ್ತಕ್ಕಂಥದ್ದು ಹೊಟ್ಟೆ ತುಂಬ ಊಟ ಮಾಡಿದ್ರೂ ಹತ್ತೆಜ್ಜೆ ನಡೀಲಿಕ್ಕಾಗಲ್ಲ, ಆಯಾಸ ಆಗ್ತಾ ಇರುತ್ತೆ. ಆಯಾಸಕ್ಕಾಗಿ, ಸುಸ್ತಿಗಾಗಿ ದೇಹದಲ್ಲಿ ಮುಖದಲ್ಲಿ ಕಾಂತಿ ಇಲ್ದಿರ, ದೇಹದಲ್ಲಿ ಒಂದು ಚಾರ್ಮ್ ಇಲ್ದಿರ, ಯಾರಾದರೂ ಬಂದರೂ ನಾಲ್ಕು ಮಾತಾಡಿದ್ರೂ ಆ ಮಾತಿಗೆ ಸ್ಪಂದಿಸುವಂತಹ ಗುಣ ನಮ್ಮ ನಿಮ್ಮಲ್ಲಿಲ್ಲ. ಉದ್ದೇಶ, ದೇಹದ ಆರೋಗ್ಯ ಪರಿಸ್ಥಿತಿ ಇಷ್ಟು ಹದಗೆಡ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಪುನಃ ನಾವು ಆ ಒಂದು ಚೈತನ್ಯವನ್ನು, ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಪಡಿಬೇಕಾದರೆ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯೇ ಇದೆ. ಈ ಹಿಂದೆ ನನ್ನ ಕಾರ್ಯಕ್ರಮದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತಿಗೂ ಸಹಿತ ಆ ವನಸಿರಿಯಿಂದ ಸಾಕಷ್ಟು ಲಾಭವನ್ನು ಗಳಿಸ್ತಿರ್ತಕ್ಕಂಥವರು ಸಾಕಷ್ಟು ಕುಟುಂಬಗಳಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಯಾರೊಬ್ಬರಾದರೂ
ಪಾರಿಜಾತ ಪುಷ್ಪ. ಪಾರಿಜಾತ ಪುಷ್ಪ ಪಾರಿಜಾತದ ಎಲೆ. ಪಾರಿಜಾತದ ಪುಷ್ಪ ಮೊದಲನೇ ಆದ್ಯತೆ, ಎಲೆ ಎರಡನೇ ಆದ್ಯತೆ. ಹೂಗಳು ಸಿಕ್ಕಿಲ್ಲ ಅಂದಾಗ ನೀವು ಎಲೆಗೆ ನೋಡಬೇಕಾಗತ್ತೆ. ಆದರೆ ಹೂವಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಸಾಮಾನ್ಯವದ್ದಲ್ಲ. ನೋಡಿ, ಮುಂಭಾಗದಲ್ಲಿ ಶ್ವೇತವರ್ಣವಾಗಿದ್ದು ಹಿಂಭಾಗದಲ್ಲಿ ಕೇಸರಿ ಬಣ್ಣದಿದ್ದು ಅದು ಅದರ ತೊಟ್ಟುಗಳು ಅದರ ಕಾಲು ಚಿಕ್ಕದಾಗಿರ್ತಕ್ಕಂಥದ್ದು. ಆ ಹೂವಿಗೆ ಬಹಳ ಶಕ್ತಿ ಇರತಕ್ಕಂಥದ್ದು. ಇವತ್ತಿನವರೆಗೂ ಇತಿಹಾಸದಲ್ಲಿ ಪಾರಿಜಾತ ಪುಷ್ಪವನ್ನು ಗಿಡದಿಂದ ಕಿತ್ತು ತಂದಿರತಕ್ಕಂಥದ್ದು ಇತಿಹಾಸದಲ್ಲಿ ಇಲ್ಲ. ಅಂದರೆ ಪಾರಿಜಾತ ಪುಷ್ಪಕ್ಕೆ ಒಂದು ಅತೀತವಾದ ಶಕ್ತಿ ಇದೆ. ಆ ಪಾರಿಜಾತ ಪುಷ್ಪ ವೃಕ್ಷದಿಂದ ಪುಷ್ಪ ತಾನಾಗ ತಾನು ಉದುರಿ ತಳಗಿಬಿಡಬೇಕು. ಆದರೆ ಆ ಸ್ಥಳವನ್ನು ಶುದ್ಧಿ ಮಾಡಿಡಬೇಕು. ಅದಕ್ಕಾಗಿ ಹೇಳ್ತಾರೆ, ಪಾರಿಜಾತ ಪುಷ್ಪ ಎಲ್ಲಿ ಇರುತ್ತೋ, ಆ ವೃಕ್ಷ ಎಲ್ಲಿರುತ್ತೋ, ಅಲ್ಲಿ ಕೃಷ್ಣ ಪರಮಾತ್ಮ ವಾಸ ಮಾಡ್ತಾನೆ ಅಂತ. ಪಾರಿಜಾತ ಪುಷ್ಪ ಮನೆಯ ಪ್ರಾಂತ್ಯದಲ್ಲಿ ಹಾಕಿದಾಗ ಯಾವತ್ತೂ ಆ ವೃಕ್ಷದ ತಲಭಾಗ ಶುದ್ಧಿ ಮಾಡಿರಬೇಕು. ಅದರಲ್ಲೂ ಗೋಮಯದಿಂದ ಶುದ್ಧಿ ಮಾಡಿದರೆ ಆ ಸ್ಥಳದಲ್ಲಿ ಬಿದ್ದಂತಹ ಹೂಗಳು ಭಗವಂತನಿಗೆ ಅರ್ಪಣೆಯಾಗತ್ತಂತೆ. ಆ ಭಗವಂತನಿಗೆ ಅರ್ಪಣೆಯಾದಂತಹದ್ದು ನೋಡಿ, ಬೇರೆ ಯಾವುದೇ ಹೂಗಳನ್ನು ನೀವು ಕೀಳುವಾಗ ತಳಗೆ ಬಿದ್ದರೆ ಆ ಹೂವನ್ನು ಪುನಃ ನಾವು ಕೈಗೆ ತಗೊಳ್ಳಲ್ಲ. ಅಂದರೆ ಅದನ್ನು ಪುನಃ ದೇವರಿಗೆ ಅರ್ಪಣೆ ಮಾಡೋದಿಲ್ಲ, ಅದು ನೆಲಕ್ಕೆ ಬಿತ್ತಲ್ವಾ ಅಂತ ಬಿಟ್ಬಿಡ್ತೀವಿ. ಆದರೆ ಪಾರಿಜಾತ ಪುಷ್ಪ ನೆಲದ ಮೇಲೆ ಬಿದ್ದಂಥ ಪುಷ್ಪಗಳನ್ನೇ ತೆಗೆದುಕೊಂಡೋಗಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಇದಕ್ಕೆ ಮಡಿ ಮೈಲಿಗೆ ಅಥವಾ ಆಚಾರ ವಿಚಾರ ಯಾವುದೂ ಅಡ್ಡಿ ಆತಂಕ ಇಲ್ಲ. ಅಂದರೆ ಆ ಪಾರಿಜಾತ ಪುಷ್ಪ ದೇವರಿಗೆ ಎಷ್ಟು ಪ್ರೀತಿಯೋ, ಹಾಗೆ ಹೃದಯಕ್ಕೆ, ಈ ದೇಹಕ್ಕೆ, ನಮ್ಮ 72,000 ನರನಾಡಿಗಳಿಗೆ, ನಿಮ್ಮ ಕಣ್ಗಳಿಗೆ, ನಿಮ್ಮ ಚರ್ಮಕ್ಕೆ ಮತ್ತು ನಿಮ್ಮ ದವಡೆಗಳ ಹಲ್ಲುಗಳಿಗೆ ಎಲ್ಲಕ್ಕೂ ಸಹಿತ ಪೌಷ್ಟಿಕತೆಯನ್ನು ಕೊಡುತ್ತೆ. ಆದರೆ ಇದರಲ್ಲಿ ಅಂತಹ ಶಕ್ತಿ ಇದ್ದಾಗ ಇದನ್ನು ಉಪಯೋಗ ಮಾಡತಕ್ಕಂತಹ ಮಾರ್ಗ ಬೇಕಲ್ಲ. ಪಾರಿಜಾತ ಪುಷ್ಪವನ್ನು ಬೆಳಿಗ್ಗೆ ಉಪಾಯವಾಗಿ ದೇವ ಅಂದರೆ ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹೂಗಳನ್ನು ತರಬೇಕು. ತಂದು ವೃಕ್ಷವನ್ನು, ವೃಕ್ಷದಿಂದ ಬೇರಾಗಿರ್ತಕ್ಕಂತಹ ಉದುರಿರ್ತಕ್ಕಂಥ ಹೂಗಳನ್ನು ತಂದು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ. ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ ದೇವರಿಂದ ಪುನಃ ಆ ಹೂಗಳನ್ನು ನಿರ್ಮಾಲ್ಯ ಅಂತ ಹೇಳ್ತೀವಿ. ನಿರ್ಮಾಲ್ಯ ಆದಾಗಲೂ ಸಹಿತ ಅದೊಂದು ಮಹಾಪ್ರಸಾದವಾಗಿ ಔಷಧೀಯ ಗುಣಗಳದರಲ್ಲಿರುತ್ತೆ. ಆ ಔಷಧೀಯ ಗುಣ ಇರತಕ್ಕಂತಹ ಪಾರಿಜಾತ ಪುಷ್ಪವನ್ನು ಒಂದು ತಾಮ್ರದ ತಪ್ಪಿಗೆ, ತಾಮ್ರದ ತಪ್ಪಲೆ ತೆಗೆದುಕೊಳ್ಳಿ, ತಾಮ್ರದ ತುಂಬ ದೊಡ್ಡದಾದಂತಹ ತಾಮ್ರದ ತಪ್ಪಲೆ ಇರಲಿ ಅಥವಾ ತಾಮ್ರದ ಪಾತ್ರೆ ಇರಲಿ, ತಾಮ್ರದ ಪಾತ್ರೆಯಲ್ಲಿ ಹೂಗಳನ್ನು ಹಾಕಿ. ಹೂಗಳನ್ನು ಹಾಕೋಕ್ಕೂ ಮುನ್ನ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ಪಾತ್ರೆ, ಒಂದು ಚಿನ್ನದ ಉಂಗುರ ಅಥವಾ ಚಿನ್ನದ ಏನಾದರೂ ಒಂದು ಪದಾರ್ಥ, ಒಂದು ಚಿನ್ನ ಬೆಳ್ಳಿ ಜೊತೆಗೆ ತಾಮ್ರ, ಈ ಮೂರನ್ನೂ ಸಹಿತ ತಾಮ್ರದ ಪಾತ್ರೆಯಲ್ಲಿ ಬೆಳ್ಳಿ ಮತ್ತು ಚಿನ್ನವನ್ನು ಹಾಕಿ ಅದರ ಜೊತೆ ಪಾರಿಜಾತ ಪುಷ್ಪವನ್ನು ಹಾಕಿ ಸರಿಸುಮಾರು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಅದರೊಳಗೆ ತುಂಬಿ. ನೀರನ್ನು ತುಂಬಿದಾದ ನಂತರ ಒಲೆಯ ಮೇಲಿಟ್ಟು, ಗ್ಯಾಸ್ ಒಲೆಗಿನ್ನ ಸೌದೆ ಒಲೆ ಅಥವಾ ಇಜ್ಜಲಿಂದ ಕಾಯಿಸ್ತಕ್ಕಂಥದ್ದು. ನೋಡಿ, ಕಾಯುವಂತಹ ನೀರು ಔಷಧಿ ಆಗಬೇಕಾದರೆ, ಔಷಧಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೋಬೇಕಾದರೆ ಗ್ಯಾಸ್ ಒಲೆಗಿನ್ನ ಸೌದೆ ಒಲೆ ಅಥವಾ ಇಜ್ಜಲು, ಆ ಇಜ್ಜಲಿನ ಒಲೆಯ ಮೇಲೆ ಈ ನೀರನ್ನು ಕಾಯಿಸ್ಕೊಳ್ಬೇಕು. ನಿಮಗೆ ಇಜ್ಜಲು ಸೌದೆ ಎರಡೂ ಇಲ್ಲ ಅಂದ ಪಕ್ಷದಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಕಾಯಿಸಿ, ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ, ಅದರಲ್ಲಿ ಒಂದು ಬೆಳ್ಳಿಯ ಕಪ್ಪು, ಒಂದು ಚಿನ್ನದ ನಾಣ್ಯ ಅಥವಾ ಚಿನ್ನದ ಸರ, ಚಿನ್ನದ ಉಂಗುರ ಏನು ಹಾಕ್ತಿರೋ ಅದು ನಿಮ್ಮ ಜವಾಬ್ದಾರಿ ಇರಬೇಕು. ಯಾಕೆಂದರೆ ಗುರುಗಳು ಹೇಳಿದ್ದಾರೆ ಅಂಥೇಳಿ ಕೈಯಲ್ಲಿರ್ತಕ್ಕಂಥ ಉಂಗುರನೋ ಕುತ್ತಿಗೆಯಲ್ಲಿರ್ತಕ್ಕಂಥ ಚೈನ್ನೋ ತೆಗೆದು ನೀರೊಳಗೆ ಹಾಕಿ ಆ ನೀರಿನ ನಂತರ ಆ ಜವಾಬ್ದಾರಿ ಪುನಃ ನಾವು ಒಡವೆಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಅದು ನಾವು ಜವಾಬ್ದಾರಲ್ಲ, ನೀವು ಜವಾಬ್ದಾರಲ್ಲ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ತಾಯಂದರು ನಿಮ್ಮ ಆರೋಗ್ಯಕ್ಕಾಗಿ ಈ ಒಂದು ದಿವ್ಯಾಮೃತವನ್ನು, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಈ ಶುದ್ಧ ಜಲವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು, ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಅಮೃತೋಪಾನವಾಗಿ ಆರೋಗ್ಯವನ್ನು 72,000 ನರನಾಡಿಗಳಿಗೂ ಹಾಗೂ ದೇಹದ ಮಾಂಸಖಂಡಕ್ಕೂ, ಮುಖದ ವರ್ಚಸ್ಸಿಗೂ, ಚರ್ಮದ ಕಾಂತಿಗೂ, ಇಷ್ಟಕ್ಕೂ ಸಹಿತ ಔಷಧಿ ರೂಪದಲ್ಲಿರ್ತಕ್ಕಂತಹ ಪಾರಿಜಾತ ಪುಷ್ಪ, ಒಂದಷ್ಟು ತುಳಸಿ ಎಲೆ ಜೊತೆಗೆ 4 ಗರಿಕೆ, 2 ಬಿಲ್ವಪತ್ರೆ ಇದನ್ನು ಬರ್ಕೊಳ್ಳಿ. ಸಾಧ್ಯವಾದಷ್ಟು ಪಾರಿಜಾತ ಪುಷ್ಪ, 1-4 ತುಳಸಿ ಎಲೆಗಳು ಜೊತೆಗೆ 1-4 ಗರಿಕೆ, ಹಾಗೆ 1 ಬಿಲ್ವಪತ್ರೆ ಜೊತೆಗೆ 1 ತಾಮ್ರದ ಪಾತ್ರೆ, ಅದರೊಳಗೆ 1 ಬೆಳ್ಳಿ, 1 ನಾಣ್ಯ ಅಥವಾ ಬಂಗಾರದ ಒಂದು ಕಾಸು ಅಥವಾ ಬಂಗಾರದ ಉಂಗುರ, ಇದೆಲ್ಲವನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಬೇಕು. ನೀರು ಎಷ್ಟು ಪ್ರಮಾಣದಲ್ಲಿ ಕುದಿಯುತ್ತೋ ಸಾಧ್ಯವಾದಷ್ಟು, 1 ತಪ್ಪಲೆ ನೀರಿಟ್ಟರೆ ಅದು 3/4 ತಪ್ಪಲೆ ಆಗೋ ತನಕ ನೀರು ಚೆನ್ನಾಗಿ ಕುದಿಲಿ. ಕುದ್ದಾದ ನಂತರ ನೀವು ಹಾಕಿರ್ತಕ್ಕಂತಹ ಬೆಳ್ಳಿ ಮತ್ತು ಚಿನ್ನವನ್ನು ಮೊದಲೇ ಜೋಪಾನವಾಗಿ ತೆಗೆದಿಟ್ಕೊಳ್ಳಿ. ಬೆಳ್ಳಿ ಮತ್ತು ಚಿನ್ನವನ್ನು ಯಾವುದೇ ಕಾರಣಕ್ಕೂ ಮರೆತು ಹೋಗಬೇಡಿ. ಬೆಳ್ಳಿ ಮತ್ತು ಚಿನ್ನವನ್ನು ತೆಗೆದಿಟ್ಟ ನಂತರ ಆ ಒಳಗಿರ್ತಕ್ಕಂಥ ಹೂಗಳು ಅಂದರೆ ಪಾರಿಜಾತ ಹೂಗಳು
ಗರ್ಕೆ, ತುಳಸಿ, ಬಿಲ್ವಪತ್ರೆ ಇದೆಲ್ಲವನ್ನು ಸಹಿತ ಜೋಪಾನವಾಗಿ ತೆಗೆದುಬಿಡಿ. ನೀರನ್ನು ಶೋಧಿಸ್ಕೊಳ್ಳಿ, ಶೋಧಿಸಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ. ಆ ಶೇಖರಣೆ ಮಾಡಿಟ್ಟಿರತಕ್ಕಂತಹ ಜಲವನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಇದನ್ನು ಒಂದೊಂದು ಲೋಟ ನೀರನ್ನು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು, ಇದು ಒಬ್ಬರಿಗೆ ಸೀಮಿತ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ಮುಖದ ಕಾಂತಿಯನ್ನು ಜಾಸ್ತಿ ಮಾಡುತ್ತೆ, ದೇಹದ ನರನಾಡಿಗಳಿಗೆ ಶಕ್ತಿ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ರೋಗಗಳಾಗಲಿ, ಯಾವುದೇ ತರಹ ಒಂದು ಅಸಡ್ಡೆತನ ಆಗಲಿ ಅಥವಾ ಯಾವುದೇ ಒಂದು ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ರೋಗ ರುಜಿನಗಳಾಗಲಿ ನಿಮ್ಮ ಮನೆಯ ಬಾಗಿಲಿಗೂ ಬರೋದಿಲ್ಲ. ಅದು ಇಷ್ಟು ವಿಶೇಷವಾಗಿರ್ತಕ್ಕಂತಹ ಅಮೃತೋಪಾದಿಯಲ್ಲಿರ್ತಕ್ಕಂಥ ಈ ಒಂದು ಪಾರಿಜಾತದ ಶುದ್ಧ ಜಲದಿಂದ, ಅಂದರೆ ಪಾರಿಜಾತದ ಜಲ ಅಥವಾ ಪಾರಿಜಾತ ತೀರ್ಥ ಅಂದರೂ ಅದು ತಪ್ಪಾಗುವುದಿಲ್ಲ. ಈ ಒಂದು ಪ್ರಯೋಗವನ್ನು ಮಾಡಿ ಇದರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗಲಿ, ಶುಭವಾಗಲಿ. ಈಗ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಮೊದಲು ಹೇಳಿರ್ತಕ್ಕಂಥ ಈ ತಂತ್ರಸಾರ, ತಂತ್ರಸಾರ ಆರೋಗ್ಯ ಸಾರ, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದು ಹಿಂದಿನ ಪರಂಪರೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಅವರು ಆರೋಗ್ಯದ ಗುಟ್ಟಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಪಾರಿಜಾತ ಪುಷ್ಪ, ಪಾರಿಜಾತದ ಚಕ್ಕೆ, ಪಾರಿಜಾತದ ಎಲೆ, ಈ ಮೂರು ಸಹಿತ ಕೆಲಸ ಮಾಡತಕ್ಕಂಥದ್ದೇ. ಆದರೆ ಪಾರಿಜಾತ ಪುಷ್ಪದಲ್ಲಿ ಇಂತಹ ಒಂದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಔಷಧಿ, ಅದನ್ನು ತಯಾರು ಮಾಡತಕ್ಕಂಥ ವಿಧಾನ ಮಾತ್ರ ಚಿನ್ನ, ಬೆಳ್ಳಿ, ತಾಮ್ರ. ತಾಮ್ರದ ಪಾತ್ರೆಯಲ್ಲಿ ಹೂಗಳ ಜೊತೆ ಇದಿಷ್ಟು ಇದ್ದರೆ ಮಾತ್ರ ಅದು ಕೆಲಸ ಮಾಡತಕ್ಕಂಥದ್ದು. ಒಂದು ಚಿನ್ನ ಅದರಲ್ಲಿರಬೇಕು, ಅಂದರೆ ಯಾವುದು ಕರಗತಕ್ಕಂಥದ್ದಲ್ಲ. ಆದರೆ ಪಾತ್ರೆಯಲ್ಲಿ ನೀರು ಕುದಿಸುವಾಗ ಬೆಳ್ಳಿ, ಬಂಗಾರ, ತಾಮ್ರ ಅಲ್ಲಿತ್ತು ಅಂದರೆ ದೇಹಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ, ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ, ನಿಮ್ಮ ಆರೋಗ್ಯ ವೃದ್ಧಿಗೆ ಸಾಕಷ್ಟು ಸಹಕರಿಸುತ್ತೆ. ಇದು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಮೊದಲು ಹೇಳಿದ್ದೇನೆ, ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕಾಸಿಕೊಂಡು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದೊಂದು ಲೋಟ ಕುಡಿತಾ ಬನ್ನಿ, ನೋಡಿ ಆಗೋ ಬದಲಾವಣೆಗಳನ್ನು. ಎಷ್ಟೋ ಜನ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ತಾಯಂದರು ಹತ್ತು ಹೆಜ್ಜೆ ನಡಿಲಿಕ್ಕಾಗ್ದಿರ ಮೊಣಕೈ ಮೊಣಕಾಲು ನೋವು ಅಂತ ಹೇಳಿ, ಮೊಣಕಾಲು ನೋವು, ಪಾದಗಳ ನೋವು, ಪಾದ ಉರಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಎಲ್ಲರಲ್ಲೂ ಸಹಿತ ಬಾಧಿಸುತ್ತೆ. ಅದರ ಮಧ್ಯದಲ್ಲಿ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಪಾರಿಜಾತ ಪುಷ್ಪದ ಈ ಶುದ್ಧ ಜಲ, ಈ ತೀರ್ಥ, ಇದು ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ. ಅದಕ್ಕೋಸ್ಕರ ಈಗ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇರೋದ್ರಿಂದ ಎಲ್ಲರೂ ಮನೆಗಳಲ್ಲೇ ಕೂತು ದೇಹ ಜಾಡ್ಯವಾಗ್ತಾ ಇದೆ, ದೇಹದ ಆರೋಗ್ಯ ಪರಿಸ್ಥಿತಿ ಹಾಳಾಗ್ತಾ ಇದೆ, ದೇಹದಲ್ಲಿ ನಾವು ಯಾವುದೂ ಕೆಲಸ ಮಾಡೋಕ್ಕಾಗದಿರಾ, ಕೆಲಸಗಳನ್ನೇ ಮಾಡಿದಿರಾ, ಬರೀ ಬ್ರೈನ್ ಮಾತ್ರ ವರ್ಕ್ ಆಗ್ತಿರತ್ತೆ, ದೇಹ ವರ್ಕ್ ಇಲ್ಲ, ದೇಹಕ್ಕೆ ಕೆಲಸ ಇಲ್ಲ. ಹಾಗಾಗಿ ರಕ್ತ ಎಪ್ಪು ಕಟ್ಟುವುದು, ಏನೋ ಹತ್ತು ಹಲವಾರು ವಿಭಿನ್ನ ಸಮಸ್ಯೆಗಳು, ಇದೆಲ್ಲಕ್ಕೂ ಸಹಿತ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥದ್ದೇ ಈ ಪಾರಿಜಾತ ಪುಷ್ಪ. ಒಳ್ಳೇದಾಗಲಿ, ಶುಭವಾಗಲಿ. ಶುಕ್ಲಾಂಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಶ್ರೀ ಫ್ಲವನಾಮ ಸಂವತ್ಸರೇ ಉತ್ತರಾಯಣೇ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 31/5/2021 ಸೋಮವಾರ ಪಂಚಮಿ ಉಪರಿ ಸೃಷ್ಟಿ ಶ್ರವಣ ನಕ್ಷತ್ರ. ಇವತ್ತು ನಕ್ಷತ್ರಚಾರ ಪ್ರಕಾರ ಚಂದ್ರನೂ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಪಂಚಮಿ ತಿಥಿ ಚೆನ್ನಾಗಿದೆ, ಉಪರಿ ಸೃಷ್ಟಿ ಇದೆ, ಜೊತೆಗೆ ಇವತ್ತು ವಾರದ ಮೊದಲನೇ ದಿನ ಸೋಮವಾರ ಆಗಿದೆ. ಸೋಮವಾರದ ಈ ಶುಭ ದಿನ ತಮ್ಮ ಮನೋಕಾಮನೆ ಸಿದ್ಧಿಯಾಗಲಿ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಇರಲಿ. ಶಿವಾನುಗ್ರಹ ಇಲ್ಲದಿದ್ದರೆ, ಶಿವನ ಆಜ್ಞೆ ಇಲ್ಲ ಅಂದರೆ ಒಂದು ಸಣ್ಣ ಇರುವೆ ನಮ್ಮನ್ನು ಕಚ್ಚೋದಿಲ್ಲ ಅಂತ ನನ್ನ ಕಾರ್ಯಕ್ರಮದಲ್ಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಶಿವನ ಆಜ್ಞೆಯಲ್ಲೇ ಇದು ಚೀಮಗೂಡ ಕರ್ಚದು ಅಂತ ತೆಲುಗಲ್ಲಿ ಹಿರಿಯರು ಗಾದೆ ಬರೆದಿಟ್ಟಿದ್ದಾರೆ. ಆದರೆ ಆರೋಗ್ಯ ಸರಿ ಇರಬೇಕು, ವ್ಯವಹಾರಗಳು ಸುಧಾರಣೆ ಆಗಬೇಕು, ಪ್ರತಿಯೊಬ್ಬರು ಸಹಿತ ಹಸನ್ಮುಖಿತನ ಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಗುಮುಖ ಇರಬೇಕು. ಆ ನಗುಮುಖದಿಂದ ಮಾತ್ರ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡಿಕೊಳ್ಬಹುದು. ಮನೆಯಲ್ಲಿ ಇರ್ತಕ್ಕಂಥದ್ದು 4 ಜನ, ಆದರೆ 4 ಜನ 4 ದಿಕ್ಕುಗಳಲ್ಲಿ ಕೂತ್ಕೊಂಡಿರ್ತಾರೆ. 4 ಜನ 4 ದಿಕ್ಕಾಗಿದೆ, ಸಾಲದಿಕ್ಕೆ ಪ್ರತಿಯೊಬ್ಬರನ್ನು ಹಾಳು ಮಾಡಲಿಕ್ಕೆ ಅಂತಲೇ ಈ ಮೊಬೈಲ್ ಒಂದು ಕೈಗೆ ಬಂದು ಕೂತ್ಕೊಂಡಿದೆ. ಹಾಗಾಗಿ ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿರಲಿ, ಕುಟುಂಬದ ಸದಸ್ಯರಿರಲಿ, ಅಷ್ಟೇ ಯಾಕೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಕಷ್ಟಪಟ್ಟು ಮನೆಗೆ ಬರ್ತಕ್ಕಂಥ ತಂದೆ ಮನೆಗೆ ಬಂದರೆ ಎದ್ದು ಹೋಗಿ ಒಂದು ಲೋಟ ನೀರು ಕೊಡುವಂತಹ ವ್ಯವಧಾನತೆ, ಆ ಯೋಗ್ಯತೆ ಇಲ್ಲದಂಥ ರೀತಿಯಲ್ಲಿ ಇವತ್ತು ಮಕ್ಕಳು ತಯಾರಾಗತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಯಾಕೆಂದರೆ ಬಂದಾಗ ಅವ್ರ ಪಾಡಿಗೆ ಅವರು ಮೊಬೈಲ್ ತಿರುಗಿಸ್ತಾ ಕೂತ್ಕೊಂಡಿರ್ತಾರೆ ವಿನಃ ತಂದೆನೋ ತಾಯಿನೋ ಅತಿಥಿ ಅಭ್ಯಾಗತರೋ ಯಾರೋ ಒಬ್ಬರು ಗೆಸ್ಟೋ ಮನೆಗೆ ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಇಲ್ಲ.
ಕೂತ್ಕೊಂಡ ತಕ್ಷಣ ಅವ್ರಿಗೆ ಉಂಟು ನೀರು ಕೊಡಬೇಕು ಅಥವಾ ಏನು ಬೇಕೋ, ಅವರ ದಾಹವೋ ಅಥವಾ ಅವರ ಹಸಿವೋ ಅಥವಾ ಅವರ ಚಿಂತನೆನೋ, ಅದು ಏನಕ್ಕಾಗಿ ಬಂದಿದ್ದಾರೋ, ಇದು ಯಾವುದ್ರ ಬಗ್ಗೆ ಚಿಂತನೆ ಮಾಡುವಂತಹ ಯುವಧನತೆ, ಆ ಸಮಾಧಾನ ಇಲ್ಲದಂಥ ಪರಿಸ್ಥಿತಿಯಾಗಿದೆ. ಇನ್ನಾದರೂ ನಾವು ಅರ್ಜಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಸಾಕಷ್ಟು ವರ್ಷಗಳಿಂದ ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂತಹ ಐಕ್ಯತೆ, ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ಅನ್ಯೋನ್ಯತೆ, ಕುಟುಂಬದ ಸದಸ್ಯರೆಲ್ಲರೂ ಸಹಿತ ಕೂತು ಒಂದು ಅನ್ಯೋನ್ಯತೆಯಾಗಿ ನಗನಗ್ತಾ ಇರತಕ್ಕಂಥ ಕಾಲ ಕಳೆದು ಹೋಗ್ಬಿಟ್ಟಿತ್ತು. ಆದರೆ ಕೋವಿಡ್ ಎಂಬತಕ್ಕಂತಹ ಒಂದು ಕಡೆ ಮಹಾಮಾರಿ ಅಂದುಕೊಂಡ್ರೆ, ಇನ್ನೊಂದು ಕಡೆ ದೇವರೇ ಈ ಶಿಕ್ಷೆ ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾನೇನೋ, ನಾವೆಲ್ಲರೂ ಸಹಿತ ಸಂಸಾರ ಒಗ್ಗೂಡಲಿಕ್ಕೋಸ್ಕರ ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಒಂದು ಕಡೆ ಸೇರಿ ಲಕ್ಷಣವಾಗಿ ಆ ಬಾಂಧವ್ಯ, ಆ ಪ್ರೀತಿ ವಿಶ್ವಾಸ, ಒಬ್ಬರಿಗೊಬ್ಬರು ಕಷ್ಟ ಸುಖ ಮಾತಾಡ್ಕೊಳ್ತಕ್ಕಂಥದ್ದು ಅಥವಾ ಹಿಂದಾಗಿರ್ತಕ್ಕಂಥದ್ದನ್ನು ಮೆಲುಕು ಹಾಕುವಂಥದ್ದು, ಮುಂದೇನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಮಾಡತಕ್ಕಂಥದಕ್ಕೆ ದಾರಿ ಇರತಕ್ಕಂಥದ್ದು ಎಲ್ಲವೂ ಸಹಿತ ಶಿವನ ಆಜ್ಞೆಯಿಂದಲೇ ಆಗಿದೆ. ಶಿವನ ಆಜ್ಞೆಯಿಂದ ಆದಂತಹ ಈ ಕಾಲವನ್ನು ಈಗಾದರೂ ಸಹಿತ ಎಚ್ಚೆತ್ತುಕೊಂಡು ಸಾಧ್ಯವಾದಷ್ಟು ನಾವು ಈ ಮೊಬೈಲ್ನಿಂದ ದೂರ ಇದ್ದು ಒಳ್ಳೆಯ ಮನಸ್ಥಿತಿಯಲ್ಲಿರೋಣ. ಹಾಗೆ ಯಾವುದು ಬೇಕು ಯಾವುದು ಬೇಡ, ಕುಟುಂಬದ ಮಧ್ಯದಲ್ಲಿ ಎಲ್ಲರೂ ಸಹಿತ ಅನ್ಯೋನ್ಯವಾಗಿ ಕೂತು ಹಿರಿಯರ ಮಾತನ್ನು ಅನುಕರಿಸಿ, ಹಿರಿಯರ ಅನುಭವವನ್ನು ನಾವು ಕೇಳಿ ನಮ್ಮ ಬದುಕನ್ನು ಸರಿಯಾದ ರೀತಿ ನಡೆಸಿದ್ದೇ ಆದರೆ ಖಂಡಿತ ಒಳ್ಳೆಯ ಫಲ ನಮಗೆ ಸಿದ್ಧಿಯಾಗುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಅವರು ವಾರದ ಮೊದಲನೇ ದಿವಸ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಎಂತಹ ಅಸಮಾಧಾನವಾದ್ದು, ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ, ವ್ಯವಹಾರಿಕವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಹೀಗೆ ಭಗವತ್ತಿನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಮೇಷರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಾಧ್ಯಾಹ್ನಿಕ 12 ಗಂಟೆಯಿಂದ 1:45 12 ರಿಂದ 1:45 ಮಧ್ಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ನಿಮ್ಮ ಮಾತು, ನಿಮ್ಮ ಯಾವುದೇ ತರಹ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಜೋಪಾನವಾಗಿ ಜಾಗೃತೆಯಾಗಿದ್ದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಪಡೆಯಬಹುದು. ಇವತ್ತಿನ ವ್ಯಾಪಾರ ವ್ಯವಹಾರದ ಧರ್ಮದ ಕಡೆ ಮನಸ್ಸಲ್ಲಿರ್ತಕ್ಕಂತಹ ಚಂಚಲತೆಯನ್ನು ದೂರ ಮಾಡಿಕೊಂಡು ಒಳ್ಳೆಯ ಸನ್ಮಾರ್ಗದತ್ತ ನಡೆದರೆ ಖಂಡಿತ ಒಳ್ಳೆ ಫಲವೇ. ಆದರೆ ಮನಸ್ಸು ಕೇಳುವಂಥದ್ದಲ್ವಲ್ಲ, ಮನಸ್ಸು ನಮ್ಮಿಷ್ಟದ ಪ್ರಕಾರ ಕೆಲಸ ಮಾಡೋದಿಲ್ಲ, ಹುಚ್ಚೆದ್ದು ಕುಡಿಯುವಂತಹದ್ದು. ಯಾವುದು ಬೇಡವೋ ಅದ್ರ ಬಗ್ಗೆ ಗಮನ. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಹಿಡಿದು ಜೊತೆಯಲ್ಲಿರ್ತಕ್ಕಂಥ ಅವರ ಪ್ರತಿಯೊಬ್ಬರು ಹೇಳುತ್ತ ಮಾತು, ಇವತ್ತು ನೀವು ಮಾಡ್ತಿರ್ತಕ್ಕಂಥದ್ದು, ಹಾಕಿರುವಂತಹ ಹೆಜ್ಜೆ ಅಥವಾ ಯಾವುದೇ ಕೆಲಸವೂ ಅಷ್ಟು ಸಮಂಜಸವಾದ್ದಲ್ಲ, ಜೋಪಾನವಾಗಿರಲಿ ಅಂತ. ಆ ಜೋಪಾನತೆ ನೀವು ಅಂದುಕೊಂಡದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಯಾವುದೂ ಸಹಿತ ಸಿದ್ಧಿ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಆದ್ದರಿಂದ ನೀವು ಜಾಗೃತರಾಗಿದ್ದರೆ ಖಂಡಿತ ಒಳಿತನ್ನು ಕಾಣ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು ಸಂಜಾಕಾಲದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಸಂಜಾಕಾಲ ಸೂರ್ಯಾಸ್ತಮ ಕಾಲ ಚಂದ್ರ ಉದಯಿಸುವಂತಹ ಕಾಲ, ಆಗ 21 ಅಥವಾ 108 ಗರಿಕೆಗಳನ್ನು ಗಣಪತಿ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಒಂದು ಹೆಜ್ಜೆ ಮುಂದೆರಡಿಬಹುದು. ಅಥವಾ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಯಾವುದೇ ತರಹ ಲೇವಾದೇವಿಗಳಾದರೂ ನಿಮ್ಮ ಇಷ್ಟ ಪ್ರಕಾರ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಆದರೆ ಸಣ್ಣ ಪುಟ್ಟ ವಿಚಾರವನ್ನು ಮನಸ್ಸಿಗೆ ಒಂದಷ್ಟು ಬೇರೆ ಥರ ಚಿಂತನೆ ಮಾಡಿ ಇಲ್ಲದ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಬಹುದು. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಂಕರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಶಂಕರನು ಅಥವಾ ಸಾಂಬ ಸದಾಶಿವನು ಅಥವಾ ಶಿವಶಂಕರನ್ನು ನಾವು ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಬಿಲ್ವಪತ್ರೆ,
ತುಂಬೆ ಹೂವು ಅಥವಾ ಭಸ್ಮಧಾರಣೆ ಅಥವಾ ಭಸ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ಲದಿರ ಒಂದು ಚಿಟಿಕೆಯಷ್ಟು ಲವಣವನ್ನು ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕಿದ್ದೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಟಕ ರಾಶಿ. ಕರ್ಕಟಕ ರಾಶಿ ಕರ್ಕಟಕ ಲಗ್ನ. ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳ ಪ್ರಾರಂಭದಲ್ಲಿರ್ತಕ್ಕಂಥ ಜೋಶು, ಪ್ರಾರಂಭದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ, ಪ್ರಾರಂಭದಲ್ಲಿ ಮಾಡಬೇಕು ಎಂಬತಕ್ಕಂಥ ಇರತಕ್ಕಂಥ ಹುಮ್ಮಸ್ಸು ಸ್ವಲ್ಪ ಹೊತ್ತಿನಲ್ಲೇ ಕಾಣೆಯಾದಂಗೆ ಆಗುತ್ತೆ. ಯಾಕೆಂದರೆ ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಚಂದ್ರಾಧಿಪತಿ ಆದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಕೆಲಸಗಳನ್ನು ಶ್ರದ್ಧಾಭಕ್ತಿಯಾಗಿ ನೀವು ತೆಗೆದುಕೊಂಡು ಹೋಗ್ದಿರಾ, ಅಥವಾ ಯಾರೊಬ್ಬರು ಹೇಳುವಂಥ ಮಾತನ್ನು ನೀವು ಆಲಿಸಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಕೈಬಿಟ್ಟು ಕೂತ್ಕೊಂಡ್ರೆ ಖಂಡಿತ ಸಾಧ್ಯವಿಲ್ಲ, ಇದರಿಂದ ಸಮಸ್ಯೆ ಉಂಟಾಗುತ್ತೆ. ಆದರೆ ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬಂದು ಅದರ ಅಭಿವೃದ್ಧಿ ಸಿಗಬೇಕಾದರೆ ನೀವು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಕೆಂಪು ಹೂವುಗಳಿಂದ ದೇವಿನ ಅರ್ಚಿಸಿ ದೇವಿಯ ಪಾದದ ಮೇಲೆ ಕೆಂಪು ಹೂವುಗಳನ್ನು ಹಾಕಿ ಒಂದು ಚಿಟಿಗೆ ಬೆಲ್ಲವನ್ನು ಅಶ್ವತ್ಥ ವೃಕ್ಷದ ಹತ್ರನೋ, ಬೇವಿನ ವೃಕ್ಷದ ಹತ್ರನೋ ಅಥವಾ ಬನ್ನಿ ವೃಕ್ಷದ ಹತ್ರನೋ ಹಾಕಿ ಅಲ್ಲಿ ನಮಸ್ಕಾರ ಮಾಡಿ ದೈವ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಕರ್ಕಟಕ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಟಕ ರಾಶಿ ಕರ್ಕಟಕ ಲಗ್ನ. ಇವತ್ತು ಸಾಧ್ಯವಾದರೆ ಸ್ನಾನ ಆಗಿದ್ರೆ ಮತ್ತೊಮ್ಮೆ ತಲೆಗೆ ಸ್ನಾನ ಮಾಡೋದು ಬೇಡ. ಇನ್ನು ಸ್ನಾನ ಆಗಿಲ್ಲ ಅಂದರೆ ಕರ್ಕಟಕ ರಾಶಿಯವರು ತಲೆಗೆ ಸ್ನಾನ ಮಾಡಿ ಸೋಮೇಶ್ವರ, ಸುಂದರೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷನೋ ಅಥವಾ ಅಶ್ವತ್ಥ ವೃಕ್ಷದಲ್ಲಿರ್ತಕ್ಕಂಥ ನಾಗರ ಕಲ್ಲುಗಳಿಗೆ ವಿಶೇಷವಾಗಿ ಒಂದಿಷ್ಟು ಹರಿದ್ರ ಕುಂಕುಮವನ್ನು ಅರ್ಪಣೆ ಮಾಡಿ ಅದರಲ್ಲೂ ಅರಿಶಿನವನ್ನು ಮೈಗೆ ಹಚ್ಚಿ ಭಗವಂತನಿಗೆ ಅಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಆರ್ಥಿಕ ಸಂಕಷ್ಟಗಳು, ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆ ಎಲ್ಲವೂ ದೂರ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಬದಲಾಯಿಸಿ ಮತ್ತೊಂದು ಕೆಲಸಕ್ಕೆ ನೀವು ಮುಂದಾಗಿದ್ದು ಅದರ ಸಹಿತ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುತ್ತೆ, ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಆ ಶಾಂತಿಯನ್ನಾಗಲಿ ಸಮಾಧಾನವನ್ನಾಗಲಿ ಮಾಡುವ ಕೆಲಸವನ್ನು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದಾಗಲಿ ಇದರ ಬಗ್ಗೆ ನಿಮ್ಮ ಚಿಂತನೆ ಆಗಬೇಕಾದ್ರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇದಂ ವಿಷ್ಣು ಚಕ್ರಮೇ ತ್ರೇಧಾರಿದರೇ ಪದಂ ಸಮ್ಮೂಢ ಪಶ್ಚಿಮಾಗುಂ ಸುರೇ, ಹೀಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಅಥವಾ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ, ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿದ್ದೆ ಆದರೆ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿಂಹರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಒಂದು 4 ತುಳಸಿ ದಳವನ್ನು ವಿಷ್ಣು ಪಾದಕ್ಕಿಟ್ಟು ಪ್ರಾರ್ಥನೆ ಮಾಡಿದರೆ ಸೋಮವಾರದ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥದ್ದು, ಮೇಲಧಿಕಾರಿಗಳ ಕೈ ಕೆಳಗೆ ಕೆಲಸ ಮಾಡತಕ್ಕಂಥದ್ದು ಅಥವಾ ನೀವೇ ಇನ್ನೊಬ್ಬರಿಗೆ ಕಮೆಂಡಿಂಗ್ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತಹದ್ದು, ಇಂತಹ ಪ್ರಯತ್ನಗಳಲ್ಲಿ ತಮಗಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ದಿನ. ಅಸಾಧ್ಯಂ ಸಾಧಕಂ ಸ್ವಾಮಿನ್. ಯಾರು ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥವರು? ಹನುಮ ಒಬ್ಬನೇ. ಅಂತ ಹನುಮನ ಪ್ರಾರ್ಥನೆ ಮಾಡತಕ್ಕಂತಹ ದಿನ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶರಸಾನಮಾಮಿ. ಹನುಮ ಪ್ರಾರ್ಥನೆಯಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಇವತ್ತು ಸಾಧ್ಯವಾದರೆ 4 ವಿಳೆದೆಲೆ, ಅದರಲ್ಲಿ 4 ಅರಿಶಿಣದ ಉಂಡೆಗಳು, 4 ವಿಳೆದೆಲೆ 4 ಅರಿಶಿಣದ ಉಂಡೆಯನ್ನು ಕನ್ಯಾರಾಶಿಯವರು ಎಲೆಯ ಮೇಲಿಟ್ಟು ಒಂದೊಂದು ಬಟ್ಲಡಿಕೆಯನ್ನು ಚೂರಡಿಕೆಯನ್ನು ಇಟ್ಟು ಅದನ್ನು ಹನುಮ ಪ್ರಾರ್ಥನೆ ಮಾಡಿ ಮನೆ ದೇವರ ಸಾನ್ನಿಧ್ಯದಲ್ಲಿಡಿ. ಶುಭ ಸಂಜಾಕಾಲ ಸಾಯಂ ಸಂಧ್ಯಾ ಆಗ ಅದನ್ನು ನೀರಿಗೆ ಬಿಡೋದ್ರಿಂದ ಬರ್ತಕ್ಕಂಥ ದೋಷಗಳು, ಸುತ್ತಮುತ್ತಿರ್ತಕ್ಕಂಥ ಶತ್ರುಗಳು, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗುತ್ತೆ. ಹನುಮನ ಕೃಪೆ ನಿಮ್ಮ ರಾಶಿ ಮೇಲಿರುತ್ತೆ, ನಿಮಗೆ ಒಳ್ಳೆ ಯಶಸ್ಸಾಗುತ್ತೆ. ಕನ್ಯಾರಾಶಿಯವರಿಗೆ ಇದು ಅದೃಷ್ಟ ತಂದಂಗೆ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಲಕ್ಷ್ಮಿ ಮೇಡಮ್, ನಿಮ್ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಸರೋಜ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಂಜಯನಗರದಿಂದ. ಹಾ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಇವಾಗ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಮಾತಾಡ್ಬೇಕು ಮೇಡಮ್. ಆಯ್ತಮ್ಮ, ಮಾತಾಡಿ. ಕೊಡಿ ಮೇಡಮ್. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ, ಹೇಗಿದ್ದೀರಿ? ನಾವು ಚಿಕ್ಕಬಳ್ಳಾಪುರದ ಗುರುಜಿ. ಓಹೋ, ಅದಕ್ಕೆ ಈ ಬಾಂಧವ್ಯ ನಿಮ್ಮ ಸ್ವರದಲ್ಲೇ ಗೊತ್ತಾಗತ್ತೆ. ಈ ನಿಮ್ಮ ಗುರುಗಳ ಹತ್ರ ನೀವು ಮಾತಾಡುವಾಗ ಹೆಚ್ಚು ಬಾಂಧವ್ಯ, ನಮ್ಮವರು, ನಮ್ಮ ಮನೆಯವರು ಅಥವಾ ನನ್ನ ಗುರುಗಳು, ನನ್ನ ತಮ್ಮಂದಿರ ಹತ್ರ ನಾನು ಮಾತಾಡ್ತಿದ್ದೀನಿ ಅನ್ನೋ ಬಾಂಧವ್ಯ ನಿಮ್ಮ ಸ್ವರದಲ್ಲಿ. ನನಗೆ ತುಂಬಾ ಇಷ್ಟ ಗುರುಜಿ, ನಿಮ್ಮನ್ ಕಂಡ್ರೆ. ಮೂರ್ ಸಲಿನು ನಿಮ್ಮನ್ ಭೇಟಿ ಮಾಡಿದೆ ಗುರುಜಿ. ಓಹೋ, ನಮಸ್ಕಾರ ಮಾಡಿದೆ, ಕಾಲ್ ನಮಸ್ಕಾರ ಮಾಡಿದೆ, ಆಶೀರ್ವಾದ ಮಾಡಿದೆ. ನಮಸ್ತೆ ಗುರುಜಿ. ನಮ್ಮ ಮಗನ್ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಮ್ಮ. ಅನಂತ ಪದ್ಮನಾಭ ಗುರುಜಿ ನನ್ನ ಮಗನ ಹೆಸರು. ನನ್ನ ಹೆಸರೇ ಇಟ್ಬಿಟ್ಟಿದ್ದೀರಿ. ಹ್ಮ್ ಗುರುಜಿ, ಅನಂತ ಪದ್ಮನಾಭನ ಅವನ ಹೆಸರು. ಅವನಿಗೆ ಮದ್ವೆ ಮಾಡ್ಬೇಕು ಗುರುಜಿ. ಹುಡುಗಿ ಎಲ್ಲಿಂದ ಬರ್ತೆ ಗುರುಜಿ? ಯಾವ ಕಡೆಯಿಂದ ಬರುತ್ತೆ ಗುರುಜಿ? ಹ್ಮ್ ಮಗ ಇದ್ದಾನ? ಹ್ಮ್ ಗುರುಜಿ ಇದ್ದಾನೆ. ಕೊಡಿ ಮಗನಿಗೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಅನಂತ ಪದ್ಮನಾಭ ಅನ್ನೋ ಹೆಸರು ಇಟ್ಕೊಂಡಿದ್ದೀರಿ. ಅನಂತ ಪದ್ಮನಾಭ, ಈ ಹೆಸರಲ್ಲೇ ಬಹಳ ಶಕ್ತಿ ಇದೆ. ಅದಕ್ಕೆ ನಮ್ಮಪ್ಪ ಅಮ್ಮ ನನಗೂ ಅದೇ ಹೆಸರು ಇಟ್ಟಿದ್ದಾರೆ. ಅನಂತ ಪದ್ಮನಾಭ ನನ್ನ ಹುಟ್ಟ ಹೆಸರು. ಅದಾದ್ಮೇಲೆ ಆನಂದ್ ಅಂತ ಆಯ್ತು. ಅದ ಹಾಗೆ ಅನಂತ ಪದ್ಮನಾಭ ತುಂಬಾ ದೊಡ್ಡ ಹೆಸರಲ್ವಾ? ಅನಂತ ಪದ್ಮನಾಭ ಅನ್ನೋ ಹೆಸರನ್ನ ನಮಗ್ ಕೊಡ್ತಾರೆ, ಅದರಲ್ಲಿ ಚಿಕ್ಕ ಹೆಸರುಗಳನ್ನ ತೆಗೆದು ಬೇರೆ ಕರೀಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ಅನಂತು ಅಂತ ಕರೀತಾರೆ, ನನ್ನ ಆನಂದ್ ಅಂತ ಕರೀತಾರೆ. ಇರ್ಲಿ. ಏನ್ ಮಾಡ್ತಿದ್ರಿ ಉದ್ಯೋಗನ? ನಾನು ಈವೆಂಟ್ ಮ್ಯಾನೇಜರ್ ಗುರುಜಿ, ವೆಡ್ಡಿಂಗ್ ಪ್ಲಾನರ್. ಓಹೋ, ಹಾಗಾದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಲೇಬೇಕು. ಯಾವಾಗಾದ್ರೂ ಒಂದಷ್ಟು ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ನಮ್ಮಲ್ಲೂ ಸಾಧ್ಯವಾದಷ್ಟು ಧರ್ಮ ಆಧ್ಯಾತ್ಮಿಕತೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ತಾವು ಈವೆಂಟ್ ಮ್ಯಾನೇಜರ್ ಅಂದ್ರಿಂದ ಆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಅಲ್ಲಿ ನಮಗ್ ಬೇಕಾಗಿರುವಂತಹದ್ದೇ ನಿಮ್ಮಲ್ಲಿ ಸೆಟ್ ಇರುತ್ತೆ. ಇರ್ಲಿ. ಓಹೋ, ಹಾಗಾದ್ರೆ ಪರಿಚಯ ಆಗ್ಬೇಕು ನಮಗೆ. ಯಾಕೆಂದ್ರೆ ಏನಾದ್ರೂ ಒಂದು ಪೂಜೆ ಪುನಸ್ಕಾರಗಳು ಅಂತ ನೀನ್ ಈಗ ಸದ್ಯಕ್ಕಿಲ್ದಿದ್ರು ಮುಂದೊಂದು ದಿವಸ ಬೇಕೇ ಬೇಕು ಮಾಡೋಣ. ಒಳ್ಳೇದಾಗ್ಲಿ, ತುಂಬಾ ಸಂತೋಷ. ನಿಮ್ಮ ತಾಯಿಯವರ ಆಶೀರ್ವಾದ ನಿಮ್ಗೆ ತುಂಬಾ ಚೆನ್ನಾಗಿದೆ. ಸದಾಕಾಲ ಹಸನ್ಮುಖಿಯಾಗಿ ನಗ್ನಗ್ತ ಮಾತಾಡುವಂತ ತಾಯಿನ ಜೊತೆಲಿಟ್ಟು ಅವರ ಒಂದು ಆಶೀರ್ವಾದ ಪಡೆದು ನೀವು ನಡೆದಿದ್ದಾದ್ರೆ ಒಳ್ಳೆ ಯಶಸ್ಸಿದೆ. ಇನ್ನ ವಿವಾಹದ ಬಗ್ಗೆ ಕೇಳ್ತಿದ್ದಾರೆ ನಿಮ್ ತಾಯಿಯವರು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸ್ವರತರಂಗದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಮುಂಚಿತವಾಗಿ ಒಂದು ಪ್ರಾರ್ಥನೆ ಬೇಕಾಗಿದೆ. ಜೊತೆಗೆ ಸಾಧ್ಯವಾದ್ರೆ ಒಂದು ನವಗ್ರಹ ಆರಾಧನೆಯನ್ನ ಈಗಂತೂ ಫ್ರೀಯಾಗಿದ್ದೀರಿ ಮನೆಯಲ್ಲಿ, ನೀವೇ ಒಂದು 9 ದಿವಸ ಪ್ರತಿ ದಿವಸ ನವಗ್ರಹಗಳ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶರ್ಭಶ್ಚ, ರಾಹವೇ ಕೇತುವೇ ನಮಃ, ಹೀಗೆ ನವಗ್ರಹಗಳ ಹೆಸರನ್ನ ಸರಿಯಾಗಿ 21 ಅಥವಾ 54 ಬಾರಿ ಬೆಳಗ್ಗೆ ಹೊತ್ತು ಹೇಳಿ. ಸಂಜೆ ಪುನಃ ಬಂದು ನಾಗದೇವರ ಹೆಸರನ್ನ ಒಂದು 21 ಸತಿ ನಾಗದೇವರ ಹೆಸರನ್ನ ಹೇಳ್ಕೊಳ್ಳಿ. ಇದು 9 ದಿವಸ ಆದ ನಂತರ ಈ ಒಂದು ಸಮಸ್ಯೆಗಳೆಲ್ಲ ಮುಗಿದು ಫ್ರೀಯಾಗಿದೆ ಪರವಾಗಿಲ್ಲ ಅಂದಾಗ ಹತ್ತಿರದಲ್ಲಿ ಅದರ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಒಂದು ಕೆಂಪು ವಸ್ತ್ರ, ಒಂದಷ್ಟು ತೊಗರಿ ಬೇಳೆ, ಸಾಧ್ಯವಾದರೆ ಒಂದು ಸಣ್ಣದಾದಂಥ ಒಂದು ಬೆಳ್ಳಿ ನಾಗಪ್ಪನ್ನ ಯಾವುದಾದ್ರೂ ನಾಗದೇವರ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಈ ತರಹ ಒಂದು ಅನುಷ್ಠಾನವನ್ನು ನೀವು ಮಾಡಿದ್ದೇ ಆದರೆ ಇನ್ನ ನಿಮ್ಮ ಈ ಕೆಲಸದಲ್ಲೂ ಮುಂದೆ ಅಭಿವೃದ್ಧಿ ಆಗ್ತೀರಿ. ನಿಮ್ಮ ವಿವಾಹವೂ ಸಹಿತ ಆದಷ್ಟು ಬೇಗ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗಾಗಲೇ 2 ಬಾರಿ, ಒಂದಲ್ಲ ಅಂತ 2 ಬಾರಿ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನ ವಿಫಲವಾಗಿದೆ ನಿಮ್ಮದು. ಅದರಿಂದ ಏನು ಮುಂಬರ್ತಕ್ಕಂಥ ಕಾಲ ಹೀಗಾಗಬಾರ್ದು, ಅದರಲ್ಲಿ ಅಭಿವೃದ್ಧಿ ಸಿಗಬೇಕು. ಆದರೂ ನೀವು ಬಹಳ ಅದೃಷ್ಟವಂತರಿದ್ದೀರಿ. ನಿಮ್ಮ ಕೆಲಸಗಳನ್ನು ನೀವು ಅಂದುಕೊಂಡಿದ್ದು ಪ್ರಾರಂಭದಲ್ಲಿ ಆಗಲ್ಲ ಅನ್ನೋದು ಕೆಲಸನೇ ಜಾಸ್ತಿ ಮಾಡಿರೋದು ಇಲ್ಲಿವರೆಗೂ. ನೀವು ಯಾವುದು ಆಗಲ್ಲ ಅನ್ಕೊಳ್ತೀರೋ ಆ ಕೆಲಸನೇ ಗೆದ್ದುಕೊಂಡ್ಬಂದಿರ್ತೀರಿ ನೀವು. ಅದರಿಂದ ಮುಂಬರ್ತಕ್ಕಂತಹ ದಿನಗಳು ತುಂಬಾ ಚೆನ್ನಾಗಿದೆ. ಆದ್ರೆ ಅದಕ್ಕೆ ಮುಂಚಿತವಾಗಿ ಇಷ್ಟು ಕೆಲಸ ನೀವು ಮಾಡಬೇಕಾಗಿದೆ. ಇದೊಂದು ಲಗ್ನ ಶಾಂತಿ ಒಂದು ಮಾಡ್ಕೊಳ್ಳಿ, ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹೇಳಿ. ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಇದೆ, ಸ್ಟಾರ್ಟ್ ಮಾಡಿದೀನಿ ಆಕ್ಟಿಂಗ್ ಮಾಡೋಣ ಅಂತ. ಅದರದ್ದು ಸ್ವಲ್ಪ ಫ್ಯೂಚರ್ ಕೇಳಿದೆ. ಖಂಡಿತ ಒಳ್ಳೆ ಯಶಸ್ಸಿದೆ. ಏನೇ ಆದರೂ ನೋಡಿ, ಗಂಡು ಮಕ್ಕಳಿಗೆ 2 ಸ್ಥಳಗಳಲ್ಲಿ ಹುಟ್ಟು ಮಚ್ಚೆಗಳಿದ್ರೆ ಅವರು ಬಹಳ ಆಕರ್ಷಿತರಾಗಿರ್ತಾರೆ. ಅವರ ಮನೋಕಾಮನೆಗಳು ಸಿದ್ಧಿಪಡಿಸ್ಕೊಳ್ತಾರೆ, ಅವರು ಅಂದುಕೊಂಡಿದ್ದನ್ನ ಸಿದ್ಧಿ ಕೆಲಸಗಳಾಗತ್ತೆ. ಅದರಲ್ಲಿ ಒಂದು ಮಚ್ಚೆ ನಿಮ್ಮ ಬಲಭಾಗದ ಎದೆ ಮೇಲೆ ಇರ್ತಕ್ಕಂಥದ್ದು, ಇನ್ನೊಂದು ನಿಮ್ಮ ಮರ್ಮಾಂಗದಲ್ಲಿ ಇರ್ತಕ್ಕಂಥದ್ದು. 2 ಹುಟ್ಟು ಮಚ್ಚೆಗಳು ನಿಮ್ಮಲ್ಲಿ ಇರೋದ್ರಿಂದ ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ತೀರಿ. ಈ 2 ಹುಟ್ಟು ಮಚ್ಚೆ ಇರೋದು ಕನ್ಫರ್ಮಾ? ಹಾಗಿದ್ಮೇಲೆ ನೀವು ಅಂದುಕೊಂಡ ಕೆಲಸ ಆಗತ್ತೆ, ಪ್ರಯತ್ನ ಪಡಿ. ಒಳ್ಳೇದಾಗ್ಲಿ. ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನ ತುಲಾರಾಶಿ
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ನರಳುವಂತಹ ದಿನ. ಯಾಕೆಂದ್ರೆ ಪ್ರತಿನಿತ್ಯ ಒಂದೇ ತರ ಇರಕ್ಕಾಗೋದಿಲ್ಲ, ಪ್ರತಿನಿತ್ಯ ಅದೃಷ್ಟ ನಿಮ್ಮದೇ ಆಗಿರೋದಿಲ್ಲ. ಆದರೆ ಒಂದು ದಿವಸ ಲಾಭ ಇದ್ರೆ ಒಂದು ದಿವಸ ಸ್ವಲ್ಪ ನಷ್ಟ ಇರತಕ್ಕಂಥದ್ದು, ಒಂದು ದಿವಸ ಸಂಪೂರ್ಣವಾಗಿ ಆರೋಗ್ಯ ಚೆನ್ನಾಗಿದ್ರೆ ಮತ್ತೊಂದು ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಇದು ಪ್ರತಿಯೊಬ್ಬರ ಜಾತಕದಲ್ಲಿ ಇರ್ತಕ್ಕಂಥದ್ದೇ. ಹಾಗೆ ತೆಗೆದುಕೊಳ್ಳಕ್ಕೆ ಹೋದ್ರೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಅಂತಹ ಅದೃಷ್ಟ ಇರತಕ್ಕಂಥ ದಿನ ಅಲ್ಲ. ಆದರೆ ವಾರದ ಮೊದಲನೇ ದಿವಸ ಇವತ್ತು ನಿಮ್ಮ ಅದೃಷ್ಟ ಸಾಧ್ಯವಾದಷ್ಟು ಸುಂದರವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿರಬೇಕು, ಮಾಡುವ ಪ್ರತಿಯೊಂದು ಕಾಯಕವೂ ಯಶಸ್ಸಿನ ಹಾದಿಯಲ್ಲಿರಬೇಕು. ಇದಕ್ಕಾಗಿ ಸುದರ್ಶನ ಮಹಾಮಂತ್ರವನ್ನು ತಾವು ಪಠನೆ ಮಾಡಬೇಕು. ಸುದರ್ಶನ ಮಹಾಮಂತ್ರ ಆಗಲಿ, ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡತಕ್ಕಂಥದ್ದಾಗಲಿ, ಅಥವಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕರದಿಂದ ಏನಾದ್ರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕ್ತಕ್ಕಂಥದ್ದು, ಈ ಒಂದು ಕಾಯಕವನ್ನು ತಾವು ಮಾಡಿದ್ದೆ ಆದರೆ ತುಲಾರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ಚಂಚಲತೆಯಿಂದಿರತಕ್ಕಂಥದ್ದು, ಮನಸ್ಸಲ್ಲಿ ಇಲ್ಲದ ಒಂದು ಉದ್ವೇಗತನ ಬರತಕ್ಕಂಥದ್ದು, ಅಥವಾ ಹಿಂದ್ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ನೀವಾಗ ನೀವು ತಲೆಬಗ್ಸಿ ನಿಂತುಕೊಳ್ಳುವಂಥದ್ದು, ಇಂತಹ ಒಂದು ಸಮಸ್ಯೆಗಳು ನಿಮಗೆ ಕಾಣಿಸಬಹುದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಾದರೂ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯ್ಮೆಹೇ ವಕ್ರದುಂಡಾಯ್ದೀಮೆಹೇ ತನ್ನೋದಂತಿ ಪ್ರಚೋದಿಯಾದ್. ಗಣಪನ ಪ್ರಾರ್ಥನೆ ಮಾಡಿ, ಸಣ್ಣ ಮಕ್ಕಳಿಗೆ ಒಟ್ಟುಗಳಿಗೆ ಏನಾದರೂ ತಿನ್ನಲಿಕ್ಕೆ ಪದಾರ್ಥವನ್ನು ಕೊಡಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 2:20 ತನಕ, 12 ರಿಂದ 2:20 ಈ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಿ. ಈ ಸಮಯವನ್ನು ಹೊರತುಪಡಿಸಿ ನಂತರ ಉಳಿದ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರೂ ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಹೆಚ್ಚು ಲಾಭ ಸಿಗಬೇಕಾದ್ರೆ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀರಾಮ ಜಗದಪಿ ರಾಮ ಜಾನಕಿ ರಾಮ ಪಟ್ಟಾಭಿರಾಮ, ಹೀಗೆ ರಾಮದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಇವತ್ತು ಯಾವುದೇ ಕಾಗದ ಪತ್ರಗಳಿರಲಿ, ಮೇಲಧಿಕಾರಿಗಳ ಹತ್ರ ಕೆಲಸ ಮಾಡುವಂಥದ್ದಾಗಲಿ, ಅಥವಾ ನೀವ್ಯಾವುದಾದ್ರು ಜವಾಬ್ದಾರಿತ್ವಂಥ ಕೆಲಸವನ್ನು ಮಾಡಬೇಕು ಅಂತ ಮುಂದಾದರೂ ಸಹಿತ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ನೆಮ್ಮದಿಯುತವಾದಂಥ ಕಾಲವನ್ನು ಕಳೀತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರ ವಿದ್ಯಾರ್ಥಿಗಳ ಜೀವನ ಕುಟುಂಬದ ಸದಸ್ಯರ ಮಧ್ಯದಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಜೊತೆಗೆ ಮೇಲಧಿಕಾರಿಗಳಿಂದ ಸಿಗುವಂತಹ ಒಳ್ಳೆಯ ಪ್ರಶಂಸೆಯ ಮಾತು ಎಲ್ಲವೂ ಸಹಿತ ಅರ್ಥಪೂರ್ಣವಾಗಿರತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ಬೆಟ್ಟದ ನೆಲೆ ಗಿಡಕ್ಕೆ 11 ಪ್ರದಕ್ಷಿಣೆ ಮಾಡಿ. ಬೆಟ್ಟದ ನೆಲೆ ಗಿಡ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ದೊರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡಿದ್ದೆ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರ ನಿರಂತರವ ಪಠನೆ ಮಾಡಿ ಹೆಚ್ಚಿನ ಅಧಿಕ ಫಲವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳು ಮಕರ, ಕುಂಭ ಮತ್ತು ಮೀನ. ಈ ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಮಾತಾಡಿಮ್ಮ, ನಿಮ್ ಹೆಸರು ಹೇಳಿ. ಏನಿಲ್ಲ ಸರ್, ಗುರುಜರ್ ಮಾತಾಡಬೇಕಾಗಿತ್ತು. ನಿಮ್ ಹೆಸರು? ಬಸಮ್ಮ. ಸರಿ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ಪುಣ್ಯಾಗಲಿ ತಾಯಿ, ಹೇಳಮ್ಮ. ಏನ್ ಬರೋರಿ, ನಮ್ಗೆ ಅಕ್ಕಪಕ್ಕದಾಗ ಏನ್ ಸರಿ ಇಲ್ಲ ಸ್ವಾಮಿ. ಹೆಂಗ ನಮ್ ಕೈಯಿಂದ ತಿಂತಾರ, ನಮ್ಗ ಎದುರಾಗ್ತಾರ ಸ್ವಾಮಿ? ಯಾಕೆ ಸ್ವಾಮಿ ನಿಮ್ಗೆ? ಅಮ್ಮ, ಜನಕ್ಕೆ ಇನ್ನೂ ಬುದ್ಧಿ ಬರಲ್ಲ ತಾಯಿ. ಈಗಾಗಲೇ ಸಾಕಷ್ಟು ಕಷ್ಟಗಳು ನೋಡ್ತಿದ್ದಾರೆ, ಸಮಸ್ಯೆ ಹೊರತಾ ಇದ್ದಾರೆ. ಹೊರಗಡೆ ಇರ್ತಕ್ಕಂಥ ಅವರು ಈಗ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳಿಂದ 1/2 ಗಂಟೆ ನಮ್ಮ ಜೊತೆ ಮಾತಾಡ್ತಾರೋ ಅದು ಗೊತ್ತಿಲ್ಲಂಥ ಪರಿಸ್ಥಿತಿ ಇದೆ. ಯಾರು ಯಾರು ಸಹಿತ ಇವತ್ತಿನ ಸಹ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ. ಇನ್ನಾದರೂ ಅರ್ಥ ಮಾಡಿಕೊಂಡು ಅವರವ್ರ ನೆಮ್ಮದಿಗೆ, ಅವರವ್ರ ಒಳ್ಳೆ ಬದುಕಿಗೆ, ಅಥವಾ ಸಾಧ್ಯವಾದಷ್ಟು ನಾವೆಲ್ಲರೂ ಅನ್ಯೋನ್ಯವಾಗಿರಬೇಕು ಎಂಬತಕ್ಕಂಥ ಮನಸ್ಥಿತಿಗೆ ಯಾರೂ ಬರ್ತಿಲ್ಲ. ಬಹುಶಃ ಭಗವಂತ ಈ ಎಲ್ಲ ಜ್ಞಾನವನ್ನು ಸರಿಯಾಗಿ ಕೊಡಲಿಕ್ಕೆ ಇರಬೇಕೇನೋ. ಈಗ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಊರು ತುಂಬ ಓಡಾಡ್ತಾ ಇರತಕ್ಕಂಥದ್ದು. ಇರ್ಲಿ, ಅಮ್ಮ ಯಾರು ಏನಾದ್ರೂ ಇರ್ಲಿ, ಇಲ್ಲ ತಾಯಿ, ನಾನ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾರು ಏನೇ ಆದ್ರೂ ನಾವು ಮೆಚ್ಚಬೇಕಾದ್ದು, ಮೆಚ್ಚಿಸ್ಕೋಬೇಕಾದ್ದು ಭಗವಂತನ ಹತ್ರ ಅಲ್ವಾ ತಾಯಿ?
ನಮ್ಮ ಲೆಕ್ಕಾಚಾರ ಎಲ್ಲಾನು ಭಗವಂತನ ಹತ್ರ ಇರಬೇಕು. ನಾವು ಮಾಡುವಂತಹದ್ದು ನಮ್ಮ ನೆರಳಿಗೆ ನಾವು ಭಯ ಪಡಬೇಕೇ ವಿನಃ ಇನ್ನೊಬ್ರು ಭಯಪಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ನಾವು ಒಳ್ಳೆ ಸನ್ಮಾರ್ಗದತ್ತ ನಡೆದ್ರೆ ಭಗವಂತ ನಮಗೇನು ಕೊಡಬೇಕು ನಮ್ಮ ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿಯನ್ನು ಖಂಡಿತ ನಮಗೆ ಕೊಡ್ತಾನೆ. ಆತನ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿರ್ಬೋದು. ನೀವು ಧೈರ್ಯವಾಗಿರಿ, ಖಂಡಿತ ಒಳಿತಾಗತ್ತೆ. ನೀವು ಸಾಧ್ಯವಾದಷ್ಟು ಒಂದು ಗ್ರಾಮ ದೇವತೆಯನ್ನೋ ಅಥವಾ ಮುನೇಶ್ವರನ್ನೋ ಒಮ್ಮೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆ ಯಶಸ್ಸಾಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಬಸಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನ ಓದೋಣ, ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂತಹ ಭಾವಚಿತ್ರ, ಈ ಪತ್ರವನ್ನ ಬಾಗಲಕೋಟೆಯಿಂದ ಬಸವರಾಜ್ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ಈ ಪತ್ರ ಬರೆಯೋದಕ್ಕೆ ಕಾರಣ ಏನಂದ್ರೆ ನನಗೆ ಸಾಲದ ಬಾಧೆ ವಿಪರೀತ ಇದೆ ಗುರುಜಿ. ಈಗ ಕಳೆದ 4-5 ವರ್ಷಗಳಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸರಿಯಾಗಿ ಕೈಗೂಡ್ತಾ ಇಲ್ಲ. ಇನ್ನು ಕೋವಿಡ್ ಪ್ರಾರಂಭ ಆದ್ಮೇಲಂತೂ ಕಳೆದ 1 ವರ್ಷದಿಂದ ತುಂಬಾನೇ ಸಮಸ್ಯೆ ಆಗಿದೆ. ಮನೆ ಕಟ್ಟುವ ವಿಚಾರ ಕೂಡ ಇದೆ, ಅದು ಅರ್ಧಕ್ಕೆ ನಿಂತಿದೆ. ಇನ್ನು ಒಂದಿಬ್ರು ಸ್ನೇಹಿತರಿದ್ದಾರೆ, ಅವರು ನನಗೆ ಒಂದಿಷ್ಟು ಹಣವನ್ನ ಕೊಡಬೇಕಾಗಿತ್ತು, ಅವರು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮುಂದೆ ನನ್ನ ಪರಿಸ್ಥಿತಿ ಏನಾಗಬಹುದು ಅನ್ನೋದೇ ನನಗೊಂದು ದೊಡ್ಡ ಯೋಚನೆ ಆಗಿದೆ ಅಂತ ಹೇಳಿದರು. ಈ ಹಣದ ವ್ಯವಹಾರಗಳಲ್ಲಿ ಸಾಧ್ಯವಾದಷ್ಟು ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹಿರಿಯರು ಹೇಳ್ತಾರೆ. ಆದರೆ ನಾವು ಹಾಸಿಗೆ ಇದ್ದಷ್ಟು ಕಾಲ್ಚಾಚೋದನ್ನು ಬಿಟ್ಟು ಹಾಸಿಗೆಯಿಂದ 1.5 ಜಾಸ್ತಿಗೆ ಕಾಲ್ಚಾಚಲಿಕ್ಕೆ ಹೊರಡ್ತೀವಿ. ಇಂತಹ ಪರಿಸ್ಥಿತಿ ಸ್ವಯಂಕೃತ ಅಪರಾಧ, ನಾವೇ ಅಪರಾಧ ಮಾಡಿಕೊಳ್ತಕ್ಕಂತಹದ್ದು. ಹಾಗೆ ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತರಾಗಿರಬೇಕು. ಕೆಲವೊಮ್ಮೆ ಹಾಗಾಗೋದಿಲ್ಲ, ನಮ್ಮ ಕೈಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರು ಕೊಟ್ಟು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀವಿ. ಭಗವಂತನ ಕೃಪೆ ಎಲ್ಲರ ಮೇಲೂ ಇದೆ, ಎಲ್ಲರಿಗೂ ಅವರವ್ರ ಕಷ್ಟಗಳನ್ನು ಹೇಗೆ ಬೇಕೋ ಹಂಗೆ ತೀರಿಸ್ತಾ ಹೋಗ್ತಾನೆ ಭಗವಂತ. ಆದರೆ ನಾವೇನು ಮಾಡ್ತೀವಿ, ಕೆಲವು ಸತಿ ದೇವರಿಗಿಂತ ದೊಡ್ಡವನಾಗ್ಲಿಕ್ಕೂ ಹೊರಡ್ತೀವಿ. ಕೆಲವು ಪರಿಸ್ಥಿತಿಗಳು ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿರೇ ನಮ್ಮನ್ನು ದಾರಿ ತಪ್ಪಿಸ್ಬಿಡುತ್ತೆ. ಆದರೆ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡೋದು ತಪ್ಪಲ್ಲ, ಆದರೆ ಸಹಾಯ ಮಾಡಬೇಕಾದ್ರೆ ನಿಮ್ಮ ಬದುಕು ಆಲೋಚನೆ ಮಾಡಬೇಕು. ಹಣಕಾಸಿನ ವಿಚಾರ ಅಂತ ಬಂದಾಗ ಬಹಳ ಎಚ್ಚರಿಕೆ ಇರಬೇಕು. ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಈ ಕಣ್ಣಿರೇಖೆ, ನಿಮ್ಮ ಈ ಚಕ್ಷುರ್ಮತಿಗೆ ಸಂಬಂಧಪಟ್ಟಂತ ರೀತಿ ನಿಮ್ಮ ಕಣ್ಣಿರೇಖೆ ನೋಡಿದ್ರೆ ಬಸವರಾಜ್ ಅವರೇ, ನಿಮ್ಮ ಈ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗುತ್ತೆ, ಕಷ್ಟಗಳಿಗೂ ಒಂದು ಒಳ್ಳೆ ಪಾರಾಗತ್ತೆ. ಆದರೆ ಪ್ರಸ್ತುತ ಕಾಲ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇನ್ನು 1 ವರ್ಷ 3 ತಿಂಗಳ ಕಾಲ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ 1 ವರ್ಷ 3 ತಿಂಗಳು ಅಂತಹ ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನುಕೊಂಡೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ನಿಮಗೆ ಮಾರ್ಪಡಬಹುದು. ಇದರಿಂದ ಸ್ವಲ್ಪ ಇನ್ನೂ ಜಗಳ ಗಲಾಟೆ ಕದನಗಳು ಉಂಟಾಗಬಹುದು, ವಾಸ್ತುಗೃಹದಲ್ಲೂ ನೆಮ್ಮದಿ ಇಲ್ಲದಂಥ ರೀತಿ ಆಗ್ಬೋದು. ಈ 3 ತಿಂಗಳು ಮಾತ್ರ ನೀವು ಬಹಳ ಹುಷಾರಾಗಿರಬೇಕು. ಈ 3 ತಿಂಗಳು ನೀವು ಈ ಸಮಸ್ಯೆಗಳ ದಾಟಿಕೊಂಡ್ರೆ ಮುಂಬರತಕ್ಕಂಥ ದಿನದಲ್ಲಿ ಅದಕ್ಕೆ ಸೂಕ್ತ ಪರಿಹಾರಗಳು ಸಿಗುತ್ತೆ. ಆದರೆ 3 ತಿಂಗಳು ನೀವು ಹಾಕೋ ಪ್ರತಿ ಹೆಜ್ಜೆನೂ ಬಹಳ ಜೋಪಾನ ಇರಬೇಕಾಗತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ತ್ರಾಂಬಕೇಶ್ವರನ ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಲಕ್ಷ್ಮೀನರಸಿಂಹನ ಸಾನ್ನಿಧ್ಯ ಇದ್ದರೆ ಅಥವಾ ಲಕ್ಷ್ಮೀನರಸಿಂಹನ ಹೆಸರು ಹೇಳಿಕೊಂಡು ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪ ಹಾಕ್ಕೊಂಡು ಪ್ರತಿ ಮಂಗಳವಾರ ಲಕ್ಷ್ಮೀನರಸಿಂಹನ ಹೆಸರನ್ನ 21 ಸತಿ ಹೇಳಿಕೊಂಡು ಅಂಗೈಯಲ್ಲಿರ್ತಕ್ಕಂಥ ಜೇನುತುಪ್ಪಕ್ಕೆ ಸ್ವಲ್ಪ ನೀರು ಮಿಶ್ರಣ ಮಾಡಿ ಯಾವುದಾದ್ರು ಗಿಡಮರಗಳ ಬುಡಕ್ಕೆ ಹಾಕೋದ್ರಿಂದ ಈ ಸಂಕಷ್ಟದಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಮಕರ ರಾಶಿ. ಖಂಡಿತ, ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಮಕರ ರಾಶಿಯವರು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಮಾಧಾನಕರವಾಗಿ ಸಿದ್ಧಪಡಿಸಿಕೊಳ್ಬಹುದು. ಒಳನೋವುಗಳು ಎಷ್ಟೇ ಇರಲಿ, ಎಂತಹ ನೋವಿನ ಸಂಗತಿ ಇದ್ದರೂ ಅದನ್ನು ಮರೆತು ಒಂದಷ್ಟು ನಗುಮುಖದಲ್ಲಿರ್ತಕ್ಕಂತಹ ಶುಭ ದಿನ ಇವತ್ತು ನಿಮಗೆ ಸಿಕ್ಕಿದೆ. ವಾರದ ಮೊದಲನೇ ದಿವಸ ಸೋಮವಾರ ಆದರೂ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ದೇ ಆದರೆ ಖಂಡಿತ ಈ ಸಮಸ್ಯೆಗಳು ದಾಟಿಕೊಂಡು ಒಂದಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಸಿದ್ಧಪಡಿಸಿಕೊಳ್ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡುವಂತಹದ್ದು, ಭಗವತಿಯ ಆರಾಧನೆ ಮಾಡತಕ್ಕಂಥದ್ದು, ಜೊತೆಗೆ ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಚಿಂತನೆ ಮಾಡತಕ್ಕಂಥ ರೀತಿಯ ಸಹಿತ ಸಮಂಜಸವಾಗಿರಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ, ಮನೆ ದೇವರ ಪ್ರಾರ್ಥನೆ, ದೇವತಾ ದರ್ಶನ ಅಥವಾ ತೀರ್ಥಕ್ಷೇತ್ರಗಳು ಅಥವಾ ದೇವರ ಸಾನ್ನಿಧ್ಯಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಮನೆಯಲ್ಲೇ ಇರಿ, ದೇವಾಲಯ ನೋಡಿ ಅಥವಾ ನೀವೆಲ್ಲೇ ಇದ್ದರೂ ಸಹಿತ ದೇವರ ಬಗ್ಗೆನೇ ಹೆಚ್ಚು ಆದ್ಯತೆ, ದೇವರ ಬಗ್ಗೆ ಹೆಚ್ಚು ಪ್ರಾರ್ಥನೆ, ಹಾಗೆ ಮಾಡುವ ದಾನ ಧರ್ಮ ಪೂಜೆ ಪುನಸ್ಕಾರ
ನಿಮ್ಮ ಹಸಿವನ್ನು ಸಹಿತ ಲೆಕ್ಕಿಸಿದರೆ ಇನ್ನೊಬ್ಬರ ಹಸಿವು ನೀಗಿಸುವಂತಹ ಕಾಯಕ. ಒಟ್ಟಾರೆ ಹೇಳಬೇಕಂದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸೋಮವಾರ ಸುಂದರೇಶ್ವರನ ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗುವಂಥದ್ದು ಅಥವಾ ಓಂ ನಮ ಶಿವಾಯ ಅಂತ ಹೇಳ್ತಕ್ಕಂಥದ್ದು, ಕಪ್ಪು ಬಣ್ಣದ ಆಕಳಿಗೆ ಏನಾದ್ರು ಒಂಚೂರು ತಿನ್ಲಿ ಕೊಡ್ತಕ್ಕಂಥದ್ದು, ಜೊತೆಗೆ ಇವತ್ತು ಸಂಜಾಕಾಲ ಸಪ್ಪದಿರ ಅಂದ್ರೆ ಸಂಜಾಕಾಲ ಸ್ವಯಂ ಸಂಧ್ಯಾ ಸಂಧ್ಯೆ ಚಂದ್ರ ಉದಯಿಸ್ತಕ್ಕಂತಹ ಕಾಲದಲ್ಲಿ ಚಂದ್ರಶೇಖರನ ಆರಾಧನೆ ಮಾಡತಕ್ಕಂಥದ್ದು, ಸ್ವಾಮಿಗೆ ನಡೀತಕ್ಕಂಥ ರುದ್ರಾಭಿಷೇಕವನ್ನ ಅಥವಾ ನಿಮ್ಮ ಕರಹದಿಂದ ರುದ್ರಾಭಿಷೇಕವನ್ನು ಮಾಡಿ ದೇವರ ಪ್ರಾರ್ಥನೆ ಸಲ್ಲಿಸಿದ್ರೆ ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಕುಂಭರಾಶಿಯವರಿಗೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಮಾತ್ರ ಆಡುವ ಪ್ರತಿಯೊಂದು ಮಾತು ಸಹಿತ ಜೋಪಾನ ಎಚ್ಚರಿಕೆಯಿಂದ ಆಡಿ. ಯಾಕೆಂದ್ರೆ ನೀವು ಆಡುವ ಮಾತು ನಿಮಗೆ ಸಮಾಧಾನ ಇರಬಹುದು, ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವರಿಗೆ ಸಮಾಧಾನ ಇಲ್ಲದಂತ ರೀತಿ ವ್ಯಾಜ್ಯಗಳಾಗುವಂತಹ ಪರಿಸ್ಥಿತಿ ಸಾಕಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಜೋಪಾನ ಎಚ್ಚರಿಕೆಯಿಂದಿರಿ, ಒಳ್ಳೇದಾಗ್ಲಿ ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬಹುದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬಹುದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಇನ್ನೊಬ್ಬರಿಗೆ ವಸ್ತ್ರದಾನ ಆಗಲಿ, ಹಸಿವಿಗೆ ಅನ್ನದಾನ ಆಗಲಿ, ಅಥವಾ ಇನ್ನೊಬ್ಬರ ಕಷ್ಟಕ್ಕಾಗುವಂಥದ್ದು, ಇನ್ನೊಬ್ಬರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಇದರ ಮಧ್ಯದಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ವೃಕ್ಷಗಳಿಗಾಗಲಿ ಒಂದಷ್ಟು ವ್ಯವಸ್ಥಿತವಾದಂತಹ ಪದಾರ್ಥಗಳನ್ನು ನೈವೇದ್ಯವನ್ನು ಅಥವಾ ಆಹಾರವನ್ನು ಕೊಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಬುಧ ಇರತಕ್ಕಂಥದ್ದು ಹಾಗೂ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಗುರುವಿನ ಅನುಗ್ರಹದಿಂದ, ಬುಧನಿಂದ ಅನುಗ್ರಹ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಬುದ್ಧಿ ಚೈತನ್ಯ, ಹಾಗೆ ಗುರುವಿನಿಂದ ಅನುಗ್ರಹ ನಿಮ್ಮ ಆರ್ಥಿಕ ಸಂಕಷ್ಟಗಳು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು, ಇನ್ನೊಬ್ಬರ ಜೀವನದ ಉದ್ಧಾರಕ್ಕೂ ಸಹಿತ ಶ್ರಮಿಸ್ತಕ್ಕಂತಹದ್ದು, ಇಷ್ಟೆಲ್ಲ ಒಳ್ಳೆ ಫಲಗಳು ನಿಮ್ಮ ರಾಶಿಫಲದಲ್ಲಿರೋದ್ರಿಂದ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು, ವಿಷ್ಣು ಪಾದದಲ್ಲಿ ಎರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ಶಿವಮಂದಿರದಲ್ಲಿ ಎರಡು ಬಿಲ್ವಪತ್ರೆ ಕೊಟ್ಟು ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳಿತನ್ನ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಬನ್ನಿ ಹಾಗಿದ್ರೆ ಈಗ ಪತ್ರವೊಂದನ್ನ ಓದೋಣ. ಗುರುಜಿ ಅವ್ರು ಕಳಿಸಿರುವಂತಹ ಭಾವಚಿತ್ರ, ಈ ಪತ್ರದಲ್ಲಿ ಇವರು ಊರು ಮತ್ತು ಹೆಸರು ಎರಡು ಹೇಳೋದು ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಫೋಟೋ ಕೂಡ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಮ್ಮ ಮದುವೆ ಆಗಿ 7 ವರ್ಷ ಆಯಿತು, ಇನ್ನೂ ನಮಗೆ ಮಕ್ಕಳಿಲ್ಲ. ಎಲ್ಲ ಆಸ್ಪತ್ರೆಗೂ ತೋರಿಸಿದ್ದೀವಿ, ಆದರೂ ಏನು ಪ್ರಯೋಜನ ಆಗಲಿಲ್ಲ. ನಾನು ಪ್ರತಿ ತಿಂಗಳು ಸರಿಯಾಗಿ ಮುಟ್ಟಾಗೋದಿಲ್ಲ ಗುರುಜಿ, ಮೆಡಿಸಿನ್ ತಗೊಂಡ್ರೆ ಮಾತ್ರ ರಜೆ ಹಾಕ್ತೀನಿ, ಇಲ್ಲ ಅಂದರೆ ವರ್ಷ ಆದರೂ ಕೂಡ ಆಗೋದೇ ಇಲ್ಲ. ಈಗ 2 ವರ್ಷಗಳಿಂದ ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ದೀವಿ, ಅವರು ಹಾರ್ಮೋನ್ ಚೆಕ್ ಮಾಡಿ ಔಷಧಿ ಕೊಟ್ಟರು, ಮೆಡಿಸಿನ್ ತಗೊಂಡಾಗ ಮಾತ್ರ ಆಗ್ತಾ ಇದ್ದಂತಹ ಮುಟ್ಟು ಈಗ ಅದು ಕೂಡ ಆಗದೆ ನಿಂತು ಹೋಗಿದೆ. ಹಾರ್ಮೋನ್ ಉತ್ಪತ್ತಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ ಗುರುಜಿ, ಇದಕ್ಕೆ ಆಯುರ್ವೇದಿಕ್ ಔಷಧಿ ಏನಾದರೂ ತಿಳಿಸ್ಕೊಡ್ಬಹುದಾ ನೀವು? ನನಗೆ ಅಮ್ಮ ಅಂತ ಅನಿಸ್ಕೊಳ್ಳೋ ಭಾಗ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದು ಸಾಮಾನ್ಯಕ್ಕೆ 100 to 1-2 ಕೇಸಸ್ ಈ ತರ ಆಗುತ್ತೆ, 100 ಅಥವಾ 1000 ಹೇಳುವಂಥದ್ದಲ್ಲ. ಇವತ್ತಿನ ಟೆಕ್ನಾಲಜಿ ಚೆನ್ನಾಗಿದೆ, ಸೈಂಟಿಫಿಕ್ ಆಗೂ ಆಲೋಚನೆ ಮಾಡಬೇಕಾಗತ್ತೆ ಸಂತಾನ ಆಗಬೇಕಾದ್ರೆ. ಹಾಗೆ ಇದಕ್ಕೆ ಔಷಧಿಗಳನ್ನು ಒಂದು ಹೆಣ್ಣಿನ ಸಹಜ ಪ್ರಕ್ರಿಯೆ, ಪ್ರತಿ ಮಾಸದಲ್ಲಾಗುವಂತಹ ಅವಳ ಮುಟ್ಟಿನ ದಿನಾಂಕಗಳು ಸಮಂಜಸವಾಗಿದ್ದರೆ ಗರ್ಭ ನಿಲ್ಲಲಿಕ್ಕೆ ದಾರಿಯಾಗುತ್ತೆ. ಯಾವ ಹೆಣ್ಣುಮಗಳಿಗೆ, ಯಾವ ತಾಯಿಗೆ ಪ್ರತಿ ತಿಂಗಳು ಡೇಟ್ಸ್ ಕರೆಕ್ಟಾಗಿ ಆಗೋದಿಲ್ವೋ ಅಂತಹ ಅವರಿಗೆ ಸಂತಾನ ಆಗ್ತಕ್ಕಂಥದ್ದು ಬಹಳ ಕಷ್ಟ. ಮೊದಲು ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇರಬೇಕು, ಆರೋಗ್ಯ ಪರಿಸ್ಥಿತಿ ಸರಿ ಇರಬೇಕು. ಇಲ್ಲಿ ನಿಮ್ಮ ನಿರ್ಲಕ್ಷ್ಯತನ ಆಗಬಾರ್ದು ಮತ್ತು ಬೇಜವಾಬ್ದಾರಿತನ ಆಗಬಾರ್ದು, ಬೇಸರ ಪಡಬಾರ್ದು. ಸ್ವಲ್ಪ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಆಗಬೇಕಾಗತ್ತೆ. ಸರಿಯಾದಂತಹ ವೈದ್ಯರ ಸಲಹೆ ಬೇಕು. ಈಗಂತೂ ಸಾಕಷ್ಟು ಜನ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿರತಕ್ಕಂಥ ವೈದ್ಯರಿದ್ದಾರೆ. ಆಯುರ್ವೇದಿಕಲ್ಲೂ ಸಹಿತ ಇದಕ್ಕೆ ಒಳ್ಳೆ ಒಳ್ಳೆ ಔಷಧಿಗಳಿದೆ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿವರೆಗೂ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಿ. ಹಾಗೆ ಒಂದು ಸತಿ ನೀವು ಇಂಗ್ಲಿಷ್ ಮೆಡಿಸಿನನ್ನು ನೀವು ನಿಮ್ಮ ದೇಹಕ್ಕೆ ಒಗ್ಗಿಸ್ಕೊಂಡು ಅದರಿಂದ ಒಂದಷ್ಟು ದಿನ ನಿಮ್ಮ ಡೇಟ್ಸ್ ಆಗಿ ಪುನಃ ಈಗ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಟ್ಯೂಬ್ಸ್ ಏನಾದರೂ ಪ್ರಾಬ್ಲಮ್ ಆಗಿರುವಂಥ ಸಾಂದ್ರತೆ ಇರುತ್ತೆ. ಗರ್ಭಚೀಲದಲ್ಲಿ ಗರ್ಭದಲ್ಲಿ ಉಂಟಾಗುವಂತಹ ದೋಷಗಳಿಗೆ ಸರಿಯಾದಂತಹ ವೈದ್ಯರ ಸಲಹೆ, ಅದಕ್ಕೆ ಬೇಕಾಗಿರುವಂಥ ಲೇಸರ್ ಟ್ರೀಟ್ಮೆಂಟ್ಸು ಈಗ ಬೇಕಾಗಿದೆ. ಅದಕ್ಕೆ ನೀವೊಮ್ಮೆ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಒಂದು ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು,
ನಮಗೆ ಸಂತಾನ ಆಗುತ್ತೋ ಇಲ್ವೋ, ನಾವು ಅದರ ಆಸೆ ಪಡಬೇಕೋ ಬೇಡವೋ, ಈ ಚಿಂತನೆ ನೀವು ಮಾಡ್ತಿದ್ರಿ. ಆದರೆ ನಿಮ್ಮಿಬ್ಬರ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ, ಸಂತಾನ ಆಗುವಂತಹ ಲಕ್ಷಣ ಖಂಡಿತ ಇದೆ. ಇದಕ್ಕೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ನಿಮಗೆ ಶೀಘ್ರವಾಗಿ ಸಂತಾನ ಆಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪೂಜಿಸುವಂತಹ ರಾಜರಾಜೇಶ್ವರಿ ಶ್ರೀಕೃಷ್ಣ ಪರಮಾತ್ಮನ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮಗೆ ಸಂತಾನ ಆಗುತ್ತೆ ತಾಯಿ, ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಪತ್ರವನ್ನ ಬರೆದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿಮ್ಮ. ಬಸಮ್ಮ ಅಂತ. ಯಾರ ಬಗ್ಗೆ ಮಾತಾಡ್ತೀರಿ? ನಮ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಕೆಮ್ಮು ಬರುತ್ತಲ್ಲ ಸ್ವಾಮಿ, ಏನ್ ಮಾಡ್ಬೇಕು? ರಾತ್ರಿ ಹೊತ್ತು ಮಲಗಕ್ಕಾಗಲ್ಲ, ಹಂಗೆ ದುಂಡಿಸ್ತಂಗ್ ದುಂಡಿಸ್ತಂಗ್ ಆಗತ್ತೆ ಕಣ್ತಾಗೆಲ್ಲ. ಕಪ ಬಂದಂಗಾಗತ್ತೆ. ಬರೀ ರಾತ್ರಿ ಹೊತ್ತು ಮಾತ್ರ ಬರುತ್ತಾ ಅಥವಾ ಹಗಲೊತ್ತು ಇರುತ್ತಾ? ಹಗಲೊತ್ತು ಏನಿರಲ್ಲ ಸ್ವಾಮಿ, ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ, ಬಹಳ ಈಸಿ ಆಗಿರೋ ಮೆಡಿಸಿನ್ ಹೇಳ್ತಾನೆ. ನಿಮಗೆ ಶುಗರ್ ಇದೆಯಾ? ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ? ಸಕ್ಕರೆ ಕಾಯಿಲೆ ಏನಾದ್ರು ಔಷಧಿ ತಗೊಳ್ತಾ ಇದ್ದೀರಾ? ಇಲ್ಲ ಸ್ವಾಮಿ. ಏನಿಲ್ಲ ಅಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಸಕ್ಕರೆ ಕಾಯಿಲೆ ಇಲ್ಲ ಅಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಪ್ಪಳಿ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಹೋಗಿ, ಗ್ರಂಥಿಗೆ ಅಂಗಡಿಯಲ್ಲಿ ಇಪ್ಪಳಿ ಅಂತ ಸಿಗುತ್ತೆ, ಕರೆ ಇಪ್ಪಳಿ ಅಂತ ಹೇಳ್ತಾರೆ. ಇಪ್ಪಳಿ ಅಂತ ಕೇಳಿ, ಇಪ್ಪಳಿ ಎಂಬತಕ್ಕಂಥದ್ದನ್ನು ತಂದು ಸ್ವಲ್ಪ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನ ಜೇನುತುಪ್ಪದ ಜೊತೆ ನೀವು ರಾತ್ರಿ ಹೊತ್ತು ನಾಲಿಗೆ ಮೇಲೆ ಹಾಕೊಂಡ್ರೆ ಒಂದ್ ಸ್ವಲ್ಪ ಖಾರ ಒಂಚೂರು ಸಿಹಿ ಎರಡೂ ಸಿಗುತ್ತೆ ಅದರಲ್ಲಿ. ಆಗ ನಿಮಗೆ ಒಣ ಕೆಮ್ಮಂತಕ್ಕಂಥದ್ದು, ಕೆಮ್ಮೆಂಬತಕ್ಕಂಥದ್ದು ದಮ್ಮು ಕೆಮ್ಮು ಎಲ್ಲ ಹೋಗುತ್ತೆ, ಕಫನ ಕರಗಿಸುತ್ತೆ, ನೀವು ಆರೋಗ್ಯವಾಗಿರ್ತೀರಿ. ಅದಕ್ಕೆ ಅಮ್ಮ ಇದಿಷ್ಟು ಮಾಡಿ ನೀವು, ಇದರಲ್ಲಿ ತುಂಬಾ ಅನುಕೂಲ ಆಗುತ್ತೆ ತಾಯಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತೊಂದು ಪತ್ರವನ್ನ ಓದೋಣ. ಖುಷಿ ಅವರು ಕಳಿಸಿರುವಂತ ಭಾವಚಿತ್ರ, ಈ ಪತ್ರವನ್ನ ಮೈಸೂರಿನಿಂದ ಸಂತಾನ ಗೋಪಾಲ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಪ್ರತಿದಿನ ಕಾರ್ಯಕ್ರಮ ತಪ್ಪದೆ ನೋಡ್ತೀವಿ ಗುರುಜಿ, ನೀವು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುತ್ತಾ ಇದ್ದೀರಿ. ನಿಮ್ಮ ಮಾತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಜೀವನ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಮಗಳ ಬಗ್ಗೆ ಕೇಳ್ತಾ ಇದಾರೆ ಗುರುಜಿ, ಮಗಳ ಹೆಸರು ನಾನಶ್ರೀ ಅಂತ. ಅವಳ ಆರೋಗ್ಯ ಮತ್ತು ಅವಳ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನಮಗೆ ತುಂಬಾ ನಂಬಿಕೆ ಇದೆ ಗುರುಜಿ ನಿಮ್ಮ ಮಾತಲ್ಲಿ, ಮತ್ತು ನಮ್ಮ ಮಗಳ ಕಣ್ಣಿನ ರೇಖೆ ಇರೋ ಫೋಟೋವನ್ನ ಕಳಿಸ್ಕೊಟ್ಟಿದ್ದೇವೆ. ಅವಳು 10ನೇ ತರಗತಿವರೆಗೆ ಮಾತ್ರ ಓದಿದ್ದಾಳೆ, ಮುಂದೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವಳಿಗೆ, ಯಾಕಂದ್ರೆ ಅವಳಿಗೆ ಕಳೆದ 4 ವರ್ಷಗಳಿಂದ ಮಾನಸಿಕ ತೊಂದರೆಯನ್ನ ಅನುಭವಿಸ್ತಾ ಇದ್ದಾಳೆ. ವೈದ್ಯರ ಅನುಮತಿ ಮೇರೆಗೆ ಪ್ರತಿನಿತ್ಯ ತಪ್ಪದೆ ಮಾತ್ರೆಗಳನ್ನ ಕೊಡ್ತಾ ಇದ್ದೇವೆ. ತುಂಬಾ ಕೋಪ ಜಾಸ್ತಿ ಇದೆ ಗುರುಜಿ, ಇದಕ್ಕೆ ಏನಾದರೂ ಪರಿಹಾರವನ್ನ ತಿಳಿಸ್ಕೊಡಿ, ನಾವು ನಿಮ್ಮ ಮಾತನ್ನ ತುಂಬಾ ನಂಬುತ್ತೇವೆ. ಮತ್ತು ನಮ್ಮ ಮನೆಯಲ್ಲಿ 3 ಜನರದ್ದು ಕೂಡ, ಅಪ್ಪ ಅಮ್ಮ ಮಗಳು 3 ಜನರದ್ದು ಕೂಡ ಭರಣಿ ನಕ್ಷತ್ರ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅವರು. ನೋಡಿ, ಶಾಸ್ತ್ರದಲ್ಲಿ ಹೇಳುತ್ತೆ ಭರಣಿ ನಕ್ಷತ್ರ, ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ. ಆದರೆ ಈ ಕುಟುಂಬದಲ್ಲಿ ತಂದೆ ತಾಯಿ ಮಗಳು 3 ಜನದ್ದು ಭರಣಿ ನಕ್ಷತ್ರ, ಇಡೀ ಮೈಸೂರು ಸಾಮ್ರಾಜ್ಯನೇ ಇವರು ಆಳ್ಬೇಕಾಗತ್ತೆ. ಆದರೆ ಕಷ್ಟ ಎಂಬತಕ್ಕಂಥದ್ದು ಈ ಕುಟುಂಬಕ್ಕೆ ಹೆಜ್ಜೆಜ್ಜೆಗೂ ನೋವಿನ ಸಂಗತಿ. ಮನೆಗೊಬ್ಬ ಹೆಣ್ಣುಮಗಳು ಈ ಪ್ರಕಾರವಾದಂತಹ ಸಮಸ್ಯೆಗಳು ಹೊತ್ತು ಬಿಟ್ರೆ, ಈ ಸಮಸ್ಯೆ ಇರತಕ್ಕಂಥ ಹೆಣ್ಣುಮಗಳಿಗೆ ಒಂದು ಸರಿಯಾದಂತಹ ಒಂದು ಸುಂದರವಾದ ಬದುಕನ್ನು ಕಲ್ಪಿಸುವಂಥದ್ದು ತಂದೆ ತಾಯಿ ಕರ್ತವ್ಯ ಇದೆಯಲ್ಲ, ಅಬ್ಬಾ ಅದು ಬಹಳ ಕಷ್ಟ. ಹೆಗಲ ಮೇಲೆ ಭಾರ ಅಂತಕ್ಕಂಥದ್ದನ್ನ ಎಷ್ಟು ಇಳಿಸ್ಕೋಬೇಕನ್ನು ಇಳಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ 4 ಗೋಡೆ ನೆಟ್ಟಿಗಿದ್ರೇನೆ ಅಲ್ಲಾಗುವಂತಹ ವ್ಯತ್ಯಾಸಗಳು ಸಾಕಷ್ಟಿದೆ. ಅಂತಹದ್ರಲ್ಲಿ ಈಕೆ ಪಡ್ತಿರ್ತಕ್ಕಂಥ ಸಮಸ್ಯೆ, ಅದರಲ್ಲೂ ವೈದ್ಯರ ಸಲಹೆಯಿಂದ ಆಗಿಂದಾಗಲೇ ಕೊಡುವಂತಹ ಮೆಡಿಸಿನ್ಸು, ಇದೆಲ್ಲವನ್ನು ತೆಗೆದು ಅವಳನ್ನೊಂದು ಸುಂದರವಾದ ಮೂರ್ತಿಯನ್ನು ಮಾಡಬೇಕಾದ್ರೆ ಆ ತಂದೆ ತಾಯಿ ಕಷ್ಟ, ಅಬ್ಬಾ ಅದು ಹೇಳ್ತಿರೋದು. ಆದರೆ ಆದಷ್ಟು ಬೇಗ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಆತ ನಂಜುಂಡೇಶ್ವರ, ಆತನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರಲಿ. ಹಾಗೆ ಮೈಸೂರು ಅಂತ ಹೇಳಿದ್ದೀರಿ, ತಾಯಿ ಚಾಮುಂಡೇಶ್ವರಿಯ ಆಸ್ಥಾನ, ಅಮ್ಮನವರ ಸಾನ್ನಿಧ್ಯ, ಅಮ್ಮನವರ ಕೃಪಾಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈಕೆ ಕಣ್ಣರೇಖೆ ಪ್ರಸ್ತುತ ಈಗಷ್ಟೇ ಸಮಸ್ಯೆ ಇದೆ, ಭಯಪಡಬೇಡಿ. ಆದರೆ ಇವಳು ಅದೃಷ್ಟವಂತಳಿದ್ದಾಳೆ, ಇವಳಿಗೆ ಒಂದು ಸುಂದರವಾದ ಬದುಕಿದೆ, ಸುಂದರವಾದ ಬದುಕಿದೆ, ಮುಂಬರ್ತಕ್ಕಂಥ ದಿನದಲ್ಲಿ ಸುಂದರವಾದ ಬದುಕನ್ನು ಕಾಣ್ತಾಳೆ. ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ದೂರ ಆಗಲಿ. ಇದಕ್ಕಾಗಿ ಒಂದು ನಾಗದೇವರ ಪ್ರಾರ್ಥನೆ ಆಗಲಿ. ನಿಮ್ಮ ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲಾದರೂ ಹುತ್ತಾ ಇದ್ರೆ ಹುತ್ತಕ್ಕೆ 9 ಮಂಗಳವಾರ, ಮಂಗಳವಾರದೊತ್ತು ಮಾತ್ರ ಈ ಮಗಳನ್ನ ಹುತ್ತದ ಹತ್ರ ಕರ್ಕೊಂಡು ಹೋಗಿ ಹುತ್ತದ ಹೊರಭಾಗದಲ್ಲಿ ಒಂದು 3 ಪ್ರದಕ್ಷಿಣೆ ಮಾಡಿಸಿ ಹುತ್ತದ ಬುಡದಲ್ಲಿರ್ತಕ್ಕಂಥ ಸಣ್ಣ ಚಿಟಿಕೆಯಷ್ಟು ಮಣ್ಣು ಧೂಳನ್ನ ಆಕೆ ಹಣೆಗಚ್ಚಿ ಒಂದು ಪ್ರಾರ್ಥನೆ ಮಾಡಿ. ಇದನ್ನು 9 ಮಂಗಳವಾರ ಮಾಡಿ.
ಆದಷ್ಟು ಬೇಗ ಒಮ್ಮೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿ ಬನ್ನಿ. ಇಷ್ಟು ಕೆಲಸ ನೀವು ಮಾಡಿ ಖಂಡಿತ ಈಕೆ ಬದುಕಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಈಕೆ ಬದುಕಲ್ಲಿ ಬದಲಾವಣೆ ಆಗಲಿ ಅಂತ ನನ್ನ ಆರಾಧ್ಯ ದೇವತೆನ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಒಂದು ಹೆಣ್ಣು ಮಗು ಯಾವ್ಯಾವ ಕಾಲಕ್ಕೆ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಮಗಳಿಗೆ ಅವಳ ಭವಿಷ್ಯ ಹೇಗಿರಬೇಕು, ಅದನ್ನು ತಾಯಿ ಆದಷ್ಟು ಬೇಗ ಇವಳ ಜೀವನ ಸರಿಪಡಿಸಬೇಕು. ಆ ಸರಿಪಡಿಸಲಿ ಅನ್ನತಕ್ಕಂತಹ ಪ್ರಾರ್ಥನೆ ನಾನು ಮಾಡ್ತೀನಿ, ನೀವು ಮಾಡಿ. ಆದಷ್ಟು ಬೇಗ ನಿಮ್ಮ ಕುಟುಂಬದಲ್ಲಿ ಒಂದು ನಗುಮುಖ ಬರಲಿ, ಒಳ್ಳೇದಾಗಲಿ, ಚೆನ್ನಾಗಿರಲಿ, ನಿಮಗೆ ಒಳಿತಾಗಲಿ, ಶುಭವಾಗಲಿ ಅಂತ ನಾವು ಕೂಡ ಹಾರೈಸ್ತಾ ಮೈಸೂರಿನಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ಸಂತಾನ ಗೋಪಾಲ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ. ಮೇಡಮ್ ನಮಸ್ತೆ, ನಿಮ್ ಹೆಸರು ಹೇಳಿಮ್ಮ. ಹೆಸರು ಹೇಳಿ ಮೇಡಮ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ತಿರ್ತೀರಾ. ಗುರುಜಿ ಅವ್ರ ಜೊತೆ ನೀವ್ ಇರೋದು ತುಂಬಾನೇ, ನೀವೇ ತುಂಬಾ ಲಕ್ಕಿ ಅನ್ಸುತ್ತೆ. ಹೌದು, ಅವ್ರ ಜೊತೆ ಸದಾ ಇರ್ತೀರಾ. ಧನ್ಯವಾದಗಳು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಮೇಡಮ್ ನಮ್ದು ಹಾವೇರಿಯಿಂದ ಮಾಡ್ತಾ ಇರೋದು. ಮದ್ವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ಕಾರ. ಗುರುಗಳೇ ನಮಸ್ತೆ. ತಾಯಿ ಹೇಳಮ್ಮ. ಹಾ ಗುರುಗಳೇ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆಮೇಲೆ ತುಂಬಾ ಜನರಿಗೆ ಸಹಾಯ ಆಗಿದೆ. ತುಂಬಾ ಜನ ಹೆಣ್ಮಕ್ಳು ನಿಮ್ಮಿಂದ ಒಂಥರ ಜೀವನನ ಏನೋ ಬೇರೆ ತರ ರೂಪಿಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಿರ. ಹೆಣ್ಮಕ್ಳಿಗೆ ಅಂದ್ರೆ ನೀವು ಅಂದ್ರೆ ಎಲ್ಲಾರು ಪ್ರತಿಯೊಬ್ಬರ ಮನೆಯಲ್ಲೂ ನಿಮ್ದು ಪ್ರೋಗ್ರಾಮ್ ಇರ್ಲಿ, ಎಲ್ಲಾರು ನೋಡ್ತಾರೆ. ನೀವು ಹೇಳಿದ ಅನುಷ್ಠಾನ ಎಲ್ಲ ಮಾಡ್ತಾರೆ, ನಾನು ಕೂಡ ಮಾಡಿದೀನಿ. ತುಂಬಾ ಚೆನ್ನಾಗಾಗಿದೆ. ಒಳ್ಳೇದಾಗ್ಲಮ್ಮ. ಹಾ ಗುರುಗಳೇ, ಆಮೇಲೆ ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಈಗಾಗ್ಲೇ ನನ್ಗೆ ತುಂಬಾ 35 ವಯಸ್ಸು, ಇನ್ನು ಕಂಕಣ ಬಗ್ಗೆ ಕೂಡ ಬರ್ತಾ ಇಲ್ಲ. ಯಾಕೆ ಇಷ್ಟು ದಿನ ಲೇಟ್ ಯಾಕೆ ಮಾಡ್ಕೊಂಡ್ರಿ? ಯಾಕೆ ನಿಮ್ಮ ಪ್ರಯತ್ನ ಮಾಡ್ತಾ ಇದ್ದೀರಾ? ಮನೇಲಿ ಯಾವಾಗಿಂದ ಪ್ರಯತ್ನಿಸ್ತಾ ಇದ್ರು? ಮನೇಲಿ ಗುರುಗಳೇ ಮಾಡು ಅಂದ್ರೆ ಏನೋ ಒಂಥರ ಸ್ವಲ್ಪ. ಅಕ್ಕಂದಿನ್ನು ಲಾಸ್ಟ್ ಇಯರ್ ಆಯ್ತು ಗುರುಗಳೇ, 2 ಇಯರ್ಸ್ ಆಯ್ತು. ಹೌದು, ಹೀಗೆ ಡಿಲೇ ಆಯ್ತು. ನಿಮ್ಮ ಹತ್ರನೇ ಕೇಳಿ ಅನುಷ್ಠಾನ ಮಾಡಿದ್ವಿ. ನಿಮ್ದು ಅನುಷ್ಠಾನ ಮಾಡಾದ್ಮೇಲೆ ಅವ್ರದ್ದು ಮ್ಯಾರೇಜ್ ಆಯ್ತು, ಈಗ 2 ವರ್ಷ ಆಯ್ತು. ಓ ತುಂಬಾ ಸಂತೋಷ. ಈಗ ನನಗೆ 35-36 ವರ್ಷ ಗುರುಗಳೇ. ಈಗ ನಾನು ಏನ್ ಮಾಡ್ಬೇಕು, ಯಾವ್ದು ಹುಡುಗನು ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ತಾವ್ ಏನ್ ಓದಿದಿರಿ? ನಂದು ಡಿಗ್ರಿ ಆಗಿದೆ ಗುರುಗಳೇ, ಅಕೌಂಟ್ಸ್ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಬಿಟ್ಟು ಮನೇಲಿ ಸದ್ಯಕ್ಕಿದ್ದೀನಿ, ಹುಡುಗನ್ ನೋಡಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮ್ಯಾಟ್ರಿಮೋನಿಯಲ್ ನೋಡ್ತಾ ಇದೀವಿ, ಬಟ್ ಯಾವ ಸೆಟ್ ಆಗಿಲ್ಲ. ಮನೇಲಿ ಈಗ ಬೇರೆ ಕೊರೋನಾ ಟೈಮ್ ಅಲ್ಲ ಗುರುಗಳೇ, ಈಗ ಯಾವ್ದು ಮನೇಲೂ ಯಾರು ಸರಿಯಾಗಿ ಅಷ್ಟೊಂದು ನೋಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನಮ್ಗೂ ಗೊತ್ತಾಗ್ತಾ ಇಲ್ಲ. ಇಲ್ಲ ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ವರ ತರಂಗ ಪ್ರಕಾರ ಅತಿ ಶೀಘ್ರವಾಗಿ ನೀವು ಸ್ಪೀಡ್ ನಮಗೆ ಕಳಿಸ್ತೀರಿ. ನೀವು ಸಿಹಿ ಅತಿ ಶೀಘ್ರದಲ್ಲೇ ಸಿಹಿ ಹಂಚುವಂತ ಕಾರ್ಯ ಖಂಡಿತ ನಿಮ್ಮ ವಾಸ್ತುಗೃಹದಲ್ಲಿ ನಡೆಯುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಶೀಘ್ರವಾಗಿ ವರ ಸೆಟ್ ಆಗುವಂತಹದ್ದು, ಒಳ್ಳೆ ಕುಟುಂಬ ಸೇರುವಂತಹದ್ದು ನಿಮ್ಮ ಅದೃಷ್ಟ ಫಲದಲ್ಲಿದೆ. ನೀವು ಭಯಪಡಬೇಕಾದ, ನಿಮ್ಮ ಮನೆಗೆ ಪೂರ್ವ ಉತ್ತರ, ನಿಮ್ಮ ಮನೆಯ ಪ್ರಧಾನ ದ್ವಾರದ ಪೂರ್ವ ಮತ್ತು ಉತ್ತರ ಭಾಗದಿಂದ ಬರ್ತಕ್ಕಂಥ ವರ. ಅದಕ್ಕಿಂತ ಹೆಚ್ಚಿನಾಗಿ ಮತ್ತೊಂದು ಸಂತೋಷ ಸುದ್ದಿ ಅಂದ್ರೆ, ನೀವು ಯಾರು ಮನೆ ದೀಪ ಹಚ್ಚಲಿಕ್ಕಾಗಿ ನಿಮ್ಮ ಅದೃಷ್ಟ ಬರೆದಿದ್ದಾನೋ ಭಗವಂತ, ಆ ಕುಟುಂಬರು ಸಹಿತ ಅದೃಷ್ಟವಂತರೇ ಆಗಿರುತ್ತೆ. ಹಾಗೆ ನಿನ್ನ ಅದೃಷ್ಟನೂ ಚೆನ್ನಾಗಿದೆ ತಾಯಿ. ನಿನಗೆ ಮದುವೆ ವಿಳಂಬ ಅನ್ನೋದೊಂದು ಆಗಿದೆ ಬಿಟ್ರೆ, ನೀನು ಹೋಗ್ತಕ್ಕಂತ ಮನೆ ಚೆನ್ನಾಗಿರುತ್ತೆ, ಒಳ್ಳೆ ಮನೆ ಸೇರ್ತೀಯಮ್ಮ. ಒಳ್ಳೇದಾಗ್ಲಿ ತಾಯಿ. ಹಾವೇರಿಯಿಂದ ಕರೆ ಮಾಡಿ ಮಾತಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ಒಂದಿಷ್ಟು ಕರೆಗಳಿಗೆ ಉತ್ತರ ಕೂಡ ನೀಡಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.